ನಾವು 22ನೇ ತಾರೀಕು 2023 ನಾವೆಲ್ಲ ಒಂದು ಶಾಕಿಂಗ್ ಆಗಿರ್ತಕ್ಕಂಥ ಆಘಾತಕಾರಿ ಸುದ್ದಿಯನ್ನು ಕೇಳಿದ್ದೇವೆ. ಒಬ್ಬ ಸೈನಿಕ, ನಮ್ಮ ಮಧ್ಯೆ ಬೆಳೆದಿರ್ತಕ್ಕಂಥ ಹುಡುಗ, ಕರಾವಳಿ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂಥ ಹುಡುಗ ನಮ್ಮನ್ನು ಅಗಲಿದಾಗ ಇಡೀ ಭಾರತ ಕಣ್ಣೀರ್ ಹಾಕಿದೆ. ಆದ್ರೆ ಇವತ್ತು ಆ ದುಃಖವನ್ನ ಎದುರೊಳಗೆ ಇಟ್ಕೊಂಡು ಬೆಂಕಿ ಮಾಡ್ಕೊಂಡು ನಾವು ಇವತ್ತು ಸಮಾಜಕ್ಕೆ ಮತ್ತೆ ಮುಖ ತೋರಿಸ್ತಾ ಇದ್ದೇವೆ. ರಾಷ್ಟ್ರ ಪ್ರೇಮದ ಅದ್ಭುತ ಸಾಕ್ಷಿಯಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ನಾನು ಒಂದೇ ಮಾತಲ್ಲಿ ಸ್ವಾಗತ ಮಾಡ್ತೇನೆ. ವಿಶೇಷವಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂತಹ ಕ್ಯಾಪ್ಟನ್ ಎಂ ಎ ಪ್ರಾಂಚಲ್ ಅವರ ಅತ್ಯಂತ ಹೆಮ್ಮೆಯ, ಅತ್ಯಂತ ಗೌರವದ, ಅತಿ ಶ್ರೇಷ್ಠವಾದ, ತುಂಬಾ ಪ್ರೀತಿ ಮಾಡುವಂತ ತಂದೆ ವೆಂಕಟೇಶ್ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಅವರು, ಅವರ ಜೊತೆಗೆ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಅನುರಾಧ ಮೇಡಮ್ ಅವರು ಕೂಡ ಕಾರ್ಯಕ್ರಮ ಬಂದಿದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನ ಕೊಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಸಂಸ್ಮರಣಾ ಭಾಷಣ ಮಾಡಲಿಕ್ಕೆ ಡಾಕ್ಟರ್ ಮಂಜುನಾಥ್ ಕೋಟ್ಯಾನ್ ಅವರನ್ನ, ಕ್ಯಾಪ್ಟನ್ ವಿಜಯ್ ಫರ್ನಾಂಡಿಸ್ ಅವರನ್ನ, ಕ್ಯಾಪ್ಟನ್ ಗೋಪಿನಾಥ್ ರಾವ್ ಅವರನ್ನ ಮತ್ತು ಹುತಾತ್ಮ ಸೈನಿಕರ ಧರ್ಮಪತ್ನಿ ಆಗಿರ್ತಕ್ಕಂಥ ಜಯಂತಿ ಏಕನಾಥ್ ಶೆಟ್ಟಿ ಅವರ ಬಗ್ಗೆ ಮತ್ತೆ ಹೇಳ್ತೇನೆ ನಾನು. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಪಂಚಾಯತಿನ ಅಧ್ಯಕ್ಷರು, ಈ ಗ್ರಾಮದ ಪ್ರಥಮ ಪ್ರಜೆ ಪೂಜಾ ಮೇಡಮ್ ಅನ್ನ, ಈ ಶಾಲೆ ಹೆಡ್ ಮಾಸ್ಟರ್ ಆಗಿರ್ತಕ್ಕಂತಹ ಕಸ್ತೂರಿ ಮೇಡಮ್ ಅನ್ನ, ಎಸ್ ಡಿ ಎಂ ಸಿ ಅಧ್ಯಕ್ಷೆ ಶ್ರೀಮತಿ ಆಶಾ ಅವರನ್ನ, ಸಂತೋಷ್ ಶೆಟ್ಟಿ ಗುರುಮೇದ ಬೈಲ್ ಅವರನ್ನ, ರವಿದಾಸ್ ಗುಡು ಅವರನ್ನ, ಅಡ್ವೊಕೇಟ್ ಡಿ ಕೆ ಶೆಟ್ಟಿ ಅವರನ್ನ ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಪಂಚಾಯತಿನ ಉಪಾಧ್ಯಕ್ಷರು ಕೂಡ ಇದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನ ಮಾಡ್ತೇನೆ. ನೇರವಾಗಿ ನಾವು ಸ್ಮಾರಕದ ಉದ್ಘಾಟನೆಗೆ ಹೋಗ್ತಾ ಇದ್ದೇವೆ. ಫಲಕವನ್ನ ಉದ್ಘಾಟನೆ ಮಾಡುವುದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ, ನಾನು ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಪ್ರಾಂಚಲ್ ಅವರ ತಂದೆ ಮತ್ತು ತಾಯಿಗಳ ಕೈಯಿಂದ ಇದಾಗ್ಬೇಕು ಅಂತ ಹೇಳಿ ಇವತ್ತು ದೈವ ನಿರ್ಣಯ ಅವ್ರನ್ನ, ಅವರು ಇವತ್ತು ಈ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಮತ್ತು ಆ ಫಲಕವನ್ನ ತೆರೆಯುವುದರ ಮೂಲಕ, ಅನಾವರಣ ಮಾಡುವುದರ ಮೂಲಕ ಸೈನಿಕರ ಸ್ಮಾರಕವನ್ನ ಉದ್ಘಾಟನೆ ಮಾಡುತ್ತಿದ್ದಾರೆ. ಅವರ ಜೊತೆಗೆ ಡಾಕ್ಟರ್ ಮಂಜುನಾಥ್ ಕೋಟ್ಯಾರ್ ಅವರು, ಈ ಶಾಲೆ ಹೆಡ್ ಮಾಸ್ಟರ್, ಆಮೇಲೆ ಕ್ಯಾಪ್ಟನ್ ವಿಜಯ್ ಫರ್ನಾಂಡಿಸ್ ಅವರು, ಆಮೇಲೆ ಜಯಂತಿ ಏಕನಾಥ್ ಶೆಟ್ಟಿ ಅವರು ಮತ್ತು ಡಿ ಕೆ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ಶ್ರೀಮತಿ ಪೂಜಾ ಅವರು, ಸರಿ, ಕುಮಾರಿ ಪೂಜಾ ಅವರು, ಶ್ರೀಮತಿ ಆಶಾ ಅವರು ವೇದಿಕೆ ಬಂದು ಅನಾವರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಮತ್ತು ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ರವಿದಾಸ್ ಕೂಡ ಮತ್ತು ಸಂತೋಷ್ ಶೆಟ್ಟಿ ಗುರುಮೇದ ಬೈಲ್ ಅವರು ಕೂಡ ವೇದಿಕೆ ಬಂದು ವಿನಂತಿ ಮಾಡ್ಕೋತಾರೆ. ಸುಂದರವಾಗಿರ್ತಕ್ಕಂತಹ ಪ್ರಾಂಜಲ್ ಅವರ ಪ್ರತಿಮೆ, ಪ್ರಾಂಜಲ್ ಅವರ ವ್ಯಕ್ತಿತ್ವ ಇಲ್ಲಿ ಅನಾವರಣಗೊಳ್ತಾರೆ. ಈ ಪ್ರತಿಮೆಗೆ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಮಾಲೆಯನ್ನ ವೆಂಕಟೇಶ್ ಅವರು ತೊಡಿಸ್ತಾರೆ. ಮೇಡಮ್ ಅವರ ಬಲಪಕ್ಕದಲ್ಲಿ, ಎಡಪಕ್ಕದಲ್ಲಿ ಇಟ್ಕೋತಾರೆ. ಇಡೀ ಈ ಗ್ರಾಮದ ಪರವಾಗಿ, ಗ್ರಾಮದ ಪ್ರಥಮ ಪ್ರಜೆ ಆಗಿರ್ತಕ್ಕಂತಹ ಪೂಜಾ ಮೇಡಮ್ ಅವರು ಎರಡನೇ ಮಾಲೆಯನ್ನ ನಮ್ಮ ಪ್ರಾಂಚಲ್ ಅವರ ಪ್ರತಿಮೆಗೆ ತೋರಿಸ್ತಾರೆ.
ಆ ಕುಟುಂಬದ ಅತ್ಯಂತ ಹಿರಿಯ ಸೊಸೆಯಾಗಿರ್ತಕ್ಕಂತಹ ಹಿರಿಯ ಮಗಳಾಗಿರ್ತಕ್ಕಂತಹ ರತ್ನಾ ಶೆಟ್ಟಿ ಅವರು ಬಂದು ಅವರ ಕುಟುಂಬದವರನ್ನ ಮುಂದಿಟ್ಕೊಂಡು ಬಲ್ಯಾರದಟ್ಟು ಲಕ್ಷ್ಮೀ ಕೃಷ್ಣ ಶೆಟ್ಟಿ ಸ್ಮಾರಕ ಅವರ ಅತ್ಯಂತ ಸುಂದರವಾಗಿರ್ತಕ್ಕಂಥ ಪ್ರತಿಭೆಯಿಂದ ಪರವಾಗಿ ಈ ಶಾಲೆಗೆ ದಾನ ಮಾಡಿರ್ತಕ್ಕಂತಹ ಇವತ್ತು ಕರ್ನಾಟಕದಲ್ಲಿ ದಾನ ಚಿಂತಾಮಣಿ ಯಾರು ಅಂತ ಹೇಳಿದ್ರೆ ಅತ್ತಿಮಬ್ಬೆ ಅಂತ ನಾವು ಕರೀತೇವೆ. ಆ ರೀತಿ ಒಂದು ದಾನವನ್ನ ಈ ಶಾಲೆ ಕೊಟ್ಟಿರ್ತಕ್ಕಂತ ಒಂದು ಕುಟುಂಬವನ್ನ ಬಲಿಯಾರ ದೊಡ್ಡ ಕುಟುಂಬವನ್ನ ನಾವೆಲ್ಲ ಚಪ್ಪಾಳೆಗಳು ಸ್ವರದ ಅಭಿನಂದನೆ ಮಾಡ್ತೇವೆ. ಹುತಾತ್ಮ ಯೋಧ ಕ್ಯಾಪ್ಟನ್ ವಿ ಪ್ರಾಂಜಲ್ ಇವರ ಸ್ಮಾರಕವನ್ನು ಲೋಕಾರ್ಪಣೆ ಮಾಡುವಂಥ ಈ ಸುಂದರ ವೇದಿಕೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡ ನಮ್ಮ ಗ್ರಾಮದ ಪ್ರಥಮ ಪ್ರಜೆ ಕುಮಾರಿ ಪೂಜಾ ಇವರಿಗೆ ವೇದಿಕೆಗೆ ಆತ್ಮೀಯ ಸ್ವಾಗತ. ಹಾಗೆಯೇ ನಮ್ಮೊಡನೆ ಇವತ್ತು ಸಂಸ್ಮರಣ ಭಾಷಣ ಮಾಡಲಿರುವ ಡಾಕ್ಟರ್ ಮಂಜುನಾಥ ಕೋಟ್ಯಾನ ಪ್ರಾಂಶುಪಾಲರು SVC ಕಾರ್ಕಳ ಇವರಿಗೂ ಈ ಸುಂದರ ವೇದಿಕೆಗೆ ಆತ್ಮೀಯ ಸ್ವಾಗತ. ಹುತಾತ್ಮ ಸೈನಿಕ ಎಂ ಎ ಪ್ರಾಜ್ಞರವರ ಹೆತ್ತವರಾದ ಶ್ರೀಯುತ ವೆಂಕಟೇಶ್ ಅವರು, ಅಮ್ಮ ಅನುರಾಧ ಅವರು ನಮ್ಮೊಡಲಿದ್ದಾರೆ. ನಮ್ಮೆಲ್ಲರಿಗೂ ಹೆಮ್ಮೆ, ಇವರಿಗೂ ನಮ್ಮ ಈ ವೇದಿಕೆಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕ್ಯಾಪ್ಟನ್ ವಿಜಯ ಫರ್ನಾಂಡಿಸ್ ಅಧ್ಯಕ್ಷರು, ನಿವೃತ್ತ ಸೈನಿಕರ ಸಂಘ ಕಾರ್ಕಳ ಮೂಡುಬಿದ್ರೆ ಇವರು ನಮ್ಮೊಡಲಿದ್ದು ನಮ್ಮ ಈ ವೇದಿಕೆಯ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಇವರಿಗೆ ಶಾಲಾ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮೊಡನೆ ಸೇರ್ಲಿಕ್ಕಿದ್ದಾರೆ ಕ್ಯಾಪ್ಟನ್ ಗೋಪಿನಾಥ್ ರಾವ್, ಕಾರ್ಗಿಲ್ ಯೋಧರು, ಇವರಿಗೂ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಹುತಾತ್ಮ ಸೈನಿಕರ ಧರ್ಮಪತ್ನಿ ಶ್ರೀಮತಿ ಜಯಂತಿ ಏಕನಾಥ ಶೆಟ್ಟಿ ನಮ್ಮ ಈ ವೇದಿಕೆಯ ಕಳೆಯನ್ನು ಹೆಚ್ಚಿಸಿದ್ದಾರೆ, ಇವರಿಗೂ ವೇದಿಕೆಗೆ ಆತ್ಮೀಯ ಸ್ವಾಗತ. ಹಾಗೆ ನಮ್ಮೊಡನೆ ಇವತ್ತು ನಮ್ಮ ವೇದಿಕೆಯಲ್ಲಿ ಸೇರ್ಲಿಕ್ಕಿದ್ದಾರೆ ಸನ್ಮಾನಿತರು ರವಿ ಕಟ್ಪಾಡಿ, ಸಮಾಜ ಸೇವಕರು, ಇವರಿಗೂ ಆತ್ಮೀಯ ಸ್ವಾಗತವನ್ನು ಅವರ ಅನುಪಸ್ಥಿತಿಯಲ್ಲಿ ನೀಡ್ತಾ ಇದ್ದೇನೆ. ಹಾಗೆ ನಮ್ಮ ವೇದಿಕೆಯಲ್ಲಿ ಹಿರಿಯರಾದ ಗ್ರಾಮದ ವೇದಮೂರ್ತಿ ಆಗಿರುವಂತಹ ನಮ್ಮ ವಿಶ್ವನಾಥ್ ಭಟ್ರು ನಮ್ಮೊಡಲಿದ್ದಾರೆ, ಇವರಿಗೂ ಶಾಲಾ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊರ್ತಾ ಇದ್ದೇನೆ. ಹಾಗೆ ನಮ್ಮ ಗ್ರಾಮದ ಉಪಾಧ್ಯಕ್ಷರಾದ ಹರಜೀವನ್ ಶೆಟ್ಟಿ ನಮ್ಮೊಡಲಿದ್ದಾರೆ, ಅವರಿಗೂ ಪ್ರೀತಿಯ ಸ್ವಾಗತವನ್ನು ಕೊರ್ತಾ ಇದ್ದೇನೆ. ಹಾಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಗುರುಮೆದ ಬೈಲು, ಹಳೆ ವಿದ್ಯಾರ್ಥಿ ಶತಮಾನ ಸಮಿತಿ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಗುರುಮೆದ ಬೈಲು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ರವಿದಾಸ್ ಕೂಡ ಅವರು ನಮ್ಮೊಡಿದ್ದಾರೆ, ಇವರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ಶಾಲೆಯ ಕೊಡುಗೈ ದಾನಿ, ನಮ್ಮ ಪ್ರತಿಯೊಂದು ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿರುವಂತಹ ಅಡ್ವೊಕೇಟ್ DK ಶೆಟ್ ಮುಂಬೈ, ಇವರಿಗೆ ಶಾಲಾ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊರ್ತಾ ಇದ್ದೇನೆ. ಹಾಗೆ ನಮ್ಮ ಮುಂದುಗಡೆ ಎಲ್ಲ ನಿವೃತ್ತ ಸೈನಿಕರು ಎಲ್ಲರೂ ಇದ್ದೀರಿ, ನಿಮಗೂ ಶಾಲಾ ಪರವಾಗಿ ಆತ್ಮೀಯ ಸ್ವಾಗತ. ಹಾಗೆ ನಮ್ಮೊಡನೆ ಗ್ರಾಮದ ಎಲ್ಲ ಗ್ರಾಮಸ್ಥರು, ವಿದ್ಯಾಭಿಮಾನಿಗಳು, ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಹಿರಿಯರಾದ ಸಂಜೀವ್ ಶೆಟ್ರು, ಜಗದೀಶ್ ಆಚಾರ್ಯವರು, ಪ್ರೇಮ ಪೂಜಾರ್ತಿ ಈ ಕಾರ್ಯಕ್ರಮದ ಯಶಸ್ವಿ ಕಾರಣರಾಗಿದ್ದಾರೆ, ಇವರಿಗೂ ಶಾಲಾ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊರ್ತಾ ಇದ್ದೇನೆ. ಹಾಗೆ ಭುವನೇಂದ್ರ ಶಾಲೆಯ ಬ್ಯಾಂಡ್ ಸೆಟ್ನ ವಿದ್ಯಾರ್ಥಿಗಳು ನಮ್ಮ ಈ ಕಾರ್ಯಕ್ರಮದ ಯಶಸ್ವಿ ಕಾರಣರಾಗಿದ್ದಾರೆ, ಇವರಿಗೂ ಶಾಲಾ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊರ್ತಾ ಇದ್ದೇನೆ. ನಮ್ಮೊಡನೆ ನಮ್ಮ SGMC ಸದಸ್ಯರೆಲ್ಲರೂ ಭಾಗಿಯಾಗಿದ್ದಾರೆ, ಅವರಿಗೂ ಶಾಲಾ ಪರವಾಗಿ ಆತ್ಮೀಯ ಸ್ವಾಗತ. ಹಾಗೆ ನಮ್ಮ ಅಧ್ಯಾಪಕ ಬಂಧುಗಳು ಕಾರ್ಯಕ್ರಮದ ಬೆನ್ನೆಲುಬಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಅವರಿಗೂ ಶಾಲಾ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊರ್ತಾ ಇದ್ದೇನೆ. ಹಾಗೆ ಎಲ್ಲ ನಮ್ಮ ಶತಮಾನ ಸಮಿತಿಯ ಸದಸ್ಯರು, ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರು, ದೇಶಾಭಿಮಾನಿಗಳು, ವಿದ್ಯಾಭಿಮಾನಿಗಳು, ಗ್ರಾಮಸ್ಥರು ಈ ವೇದಿಕೆಯಲ್ಲಿ ಇದ್ದೀರಿ, ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಬಲಿಯಾರ ದೊಡ್ಡ ಕುಟುಂಬದವರು ಎದುರು ಕೂತಿದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನ ಕೋರ್ತೇನೆ. ಏಕನಾಥ್ ಶೆಟ್ಟಿ ಅವರ ಅತ್ಯಂತ ಪ್ರೀತಿ ಮಗಳು ಎದುರಿದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನ ಕೊರ್ತೇನೆ. ಎಲ್ಲ ಸೈನಿಕರಿಗೆ ನಾನು ಒಂದೇ ಮಾತಲ್ಲಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಸ್ವಾಗತ ಕೊಡ್ತೇನೆ. ಮತ್ತು ಸೈನಿಕರ ಕುಟುಂಬ ಇವತ್ತು ಬಂದಿರತಕ್ಕಂಥದ್ದು, ಅವರಿಗೆ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನ ಕೊಡ್ತಾರೆ. ಯಾರೆಲ್ಲ ಇವತ್ತು ರಾಷ್ಟ್ರವನ್ನ ಗೌರವಿಸ್ತಾರೆ, ಒಂದು ಕಡೆ ನಿಮ್ಮ ಕುತ್ತಿಗೆಯನ್ನು ಹೊರಳಿಸ್ಕೊಂಡು ಪ್ರಾಂಜಲ್ ಅವರ ಪ್ರತಿಮೆ ನೋಡಿ, ಅದನ್ನ ಸ್ಮಾರಕ ಅಂತ ಕರೆಯೋದಿಲ್ಲ. ಅಮ್ಮ ಇವತ್ತು ಕಣ್ಣು ತುಂಬಿಸ್ಕೊಳ್ತಾ ಇದ್ದಾರೆ, ನಾನು ಸುಮಾರು 4.5 ಗಂಟೆಯಿಂದ ಅಮ್ಮನ ಫೀಲಿಂಗ್ಸ್ ನೋಡ್ತಾ ಇದ್ದೇನೆ, ಮೇಡಮ್ ಅವರ ಫೀಲಿಂಗ್ಸ್ ನೋಡ್ತಾ ಇದ್ದೇನೆ, ಅವರ ಮಗ ಇವತ್ತು ಮತ್ತೆ ಜೀವಂತವಾಗಿ ಬಂದಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಪ್ರತಿಮೆಯನ್ನ ಮಾಡಿರ್ತಕ್ಕಂಥ ಪ್ರವೀರ್ ಶಿಲ್ಪಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಜ್ಜಮ್ಮನ ಸ್ಮಾರಕ ಕೂಡ ಅವರೇ ಮಾಡಿರ್ತಕ್ಕಂಥದ್ದು.
ನಾನು ಪ್ರವೀಣ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅತ್ಯಂತ ಸುಂದರವಾದ ಪ್ರತಿಮೆಯನ್ನು ತಾವು ಮಾಡಿದಿರಿ. ದಯವಿಟ್ಟು ಮೊದಲಾಗಿ ವೇದಿಕೆ ಬಂದು ಕ್ಯಾಪ್ಟನ್ ಪ್ರಾಂಜಲ್ ಅವರ ತಂದೆ ತಾಯಿಯವರ ಕೈಯಿಂದ ಒಂದು ಸುಂದರವಾದ ಸ್ಮರಣಿಕೆಯನ್ನ ಪ್ರವೀಣ್ ಅವರು ತಕೊಳ್ಳಿ ಅಂತ ವಿನಂತಿ ಮಾಡ್ಕೋತಾರೆ. ಈ ಸ್ಮಾರಕವನ್ನು ಜೀವಂತವಾಗಿ ಮಡ್ಕೊಟ್ಟಿರ್ತಕ್ಕಂಥ ಪ್ರವೀಣ್ ಅವರಿಗೆ ನಮ್ಮ ಗ್ರಾಮದ ಚಪ್ಪಾಳೆಗಳು ಮೀಸಲಾಗಿದೆ. ಅವರ ಧರ್ಮಪತ್ನಿ ಕೂಡ ಬಂದಿದ್ದಾರೆ. ಸುಮಾರು 1.5 ತಿಂಗಳ ಅವಧಿಯಲ್ಲಿ ಶ್ರಮ ಹಾಕೊಂಡು 2 ಪ್ರತಿಮೆಯವರಿಗೆ ಎತ್ತಿಕೊಟ್ಟಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಮೊದಲ ಗೌರವವನ್ನು ವೆಂಕಟೇಶ್ ಸರ್ ಮತ್ತು ಮೇಡಮ್ ಅವರು ಕೊಡ್ತಾ ಇದ್ದಾರೆ. ಅವರ ಮನೆಗೆ ನಾ ಹೋದಾಗ ಅವ್ರು ಮಾತಾಡಿದ ರೀತಿ ಬಹಳ ಇಷ್ಟ ಆಗಿದೆ ನಮ್ಗೆ. 1.5 ತಿಂಗಳು ಕಷ್ಟಪಟ್ಟಿದ್ದಾರೆ. ಇವತ್ತು ಅಜ್ಜಮ್ಮ ಮತ್ತು ಪ್ರಾಂಜಲ ಜೀವಂತವಾಗಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಧನ್ಯವಾದಗಳು ಸರ್. ನಿಜವಾಗಿರ್ತಕ್ಕಂಥ ಒಂದು ಭಾಷಣ ಹೇಗಿರ್ಬೇಕು ಅಂತದಕ್ಕೆ ಒಂದು ಅತ್ಯುತ್ತಮ ಮಾದರಿ ಸಿಗ್ತಾ ಇದೆ. ನಾನು ಕಲ್ತಿರ್ತಕ್ಕಂಥ ಭುವನಂದರ ಕಾಲೇಜಿನ ಯಂಗೆಸ್ಟ್ ಪ್ರಿನ್ಸಿಪಾಲ್ ದಾಮೋದರ ಕಿಣಿಯವರ ಹೆಜ್ಜೆ ಗುರುತಲ್ಲಿ ಮುನ್ನಡೆತಾ ಇರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಕೋಟ್ಯಾನ್ ಅವರಿಗೆ ಸಂಸ್ಮರಣಾ ಭಾಷಣವನ್ನು ಮಾಡ್ತಾರೆ. ಅವರಿಗೆ ಸಮಯ 15 ನಿಮಿಷ ಕೊಟ್ಟಿದ್ದೇವೆ, ಅಷ್ಟೇ ಹೊತ್ತು ಮಾತಾಡ್ತೇನೆ ಅಂತ ಅವ್ರು ಹೇಳಿದ್ದಾರೆ. ತಾವೆಲ್ಲರ ಮಾತುಗಳನ್ನ ಕಣ್ಣು ತುಂಬಿಸ್ಕೊಳ್ಬೇಕು, ಕಿವಿ ತುಂಬಿಸ್ಕೊ ನಿಧಿ ಮಾಡ್ಕೊಳ್ತಾ ಡಾಕ್ಟರ್ ಮಂಜುನಾಥ್ ಕೋಟೆ ನಿಮ್ಮ ಮುಂದೆ. ಸಭಾಧ್ಯಕ್ಷರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಅವೆಲ್ಲ ಅತ್ಯಂತ ಗೌರವದಿಂದ ಕಾಣುವ ಕ್ಯಾಪ್ಟನ್ ಪ್ರಾಂಜಲ್ ತಂದೆ ತಾಯಿಯವರೇ, ಕಾರ್ಕಳದಲ್ಲಿ ಬಹುಶಃ ಇಷ್ಟು ಸೈನಿಕರನ್ನು, ನಿವೃತ್ತ ಯೋಧರನ್ನು ಕಾಣುವುದು ನಾನು ಪ್ರಥಮ. ಒಂದು ಕಡೆ ತಮ್ಮೆಲ್ಲರನ್ನು ಗೌರವಿಸುತ್ತಾ, ದಾನಿಗಳ ಕುಟುಂಬವನ್ನು ಗೌರವಿಸುತ್ತಾ, ಈ ಶಾಲೆಯ ಎಲ್ಲ ಅಧ್ಯಾಪಕರನ್ನು ಮತ್ತು ಹಾಳೆಕಟ್ಟೆಯ ಎಲ್ಲ ನಾಗರಿಕರನ್ನು ಮೊಟ್ಟ ಮೊದಲಿಗೆ ನಮಿಸುತ್ತಾ ನನ್ನ ಮಾತನ್ನು ಪ್ರಾರಂಭಿಸ್ತಾ ಇದ್ದೇನೆ. ನಮ್ಮಲ್ಲಿ ಅನೇಕರ ಸ್ಮೃತಿ ಪಟಲದಲ್ಲಿ, ನೆನಪಿನಲ್ಲಿ ಭಗವದ್ಗೀತೆಯ ಒಂದು ಮಾತು, ಪರಂಪರಾಗತ ಮಾತು ನಮ್ಮ ಸ್ಮೃತಿಯಲ್ಲಿದೆ, ನಮ್ಮ ನೆನಪಲ್ಲಿದೆ. ಜಾತಸ್ಯ ಧ್ರುವಂ ಮರಣಂ ಗತಂ, ಈ ಮಾತು ತಾವೆಲ್ಲರೂ ಕೇಳಿರ್ತೀರಿ, ನಮ್ಮ ನೆನಪಲ್ಲಿದೆ. ಸೃಷ್ಟಿಯ ನಿಯಮದಂತೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕೂಡ ಸಾವು ನಿಶ್ಚಿತ. ಒಬ್ಬ ಮನುಷ್ಯ ಸತ್ತ ಮೇಲೆ ಅವನ ಜೀವನ ಮತ್ತು ಸಾಧನೆಯನ್ನು ನೆನಪಿಸಿಕೊಳ್ಳುವುದೇ ಸಂಸ್ಮರಣೆ. ಇವತ್ತು ನಾವೆಲ್ಲ ಇಲ್ಲಿ ನೆರೆದಿರುವುದು ಒಂದು ಶ್ರೇಷ್ಠ ಮಟ್ಟದ ಸಾಧನೆಯನ್ನು ಮಾಡಿ ಭಾರತ ಮಾತೆಯ ಸಾರ್ವಭೌಮತೆಯ ರಕ್ಷಣೆಗಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡ, ಸುಪ್ರೀಂ ಸ್ಯಾಕ್ರಿಫೈಸ್ ಅಂತ ನಾವೇನು ಹೇಳ್ತೇವೆ, ಆ ರೀತಿಯ ಸಮರ್ಪಣಾ ಭಾವದಿಂದ ತನ್ನನ್ನು ತಾನು ದೇಶದ ಸಾರ್ವಭೌಮತೆಗೆ ಸಮರ್ಪಿಸಿಕೊಂಡ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್, ಆತನ ಬಲಿದಾನ ಇದನ್ನು ನೆನಪಿಸಿಕೊಳ್ತಾ ಇದ್ದೇನೆ. ಅತ್ಯಂತ ಗೌರವದಿಂದ ಆ ಸಂದರ್ಭವನ್ನು ನೆನಪಿಸಿಕೊಂಡು ಸಂಸ್ಮರಣೆಯ ಮಾತುಗಳನ್ನು ಆತನ ತಂದೆ ತಾಯಿ ಎದುರು ನಾನು ಮಾತಾಡ್ತಾ ಇದ್ದೇನೆ. ತಮಗೆಲ್ಲರಿಗೂ ಗೊತ್ತಿದೆ, ಜಮ್ಮು ಕಾಶ್ಮೀರದ ರಜೌರಿ ಅರಣ್ಯ ಪ್ರದೇಶದಲ್ಲಿ ಕಳೆದ ನವೆಂಬರ್ನಲ್ಲಿ -0°C ಆ ಭಾಗದಲ್ಲಿ ಆ ದಟ್ಟ ಕಾಡುಗಳ ನಡುವೆ ಲಷ್ಕರ್ ಎ ತೊಯ್ಬಾದ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಒಬ್ಬ ಅವಿತುಕೊಂಡಿದ್ದಾನೆ ಅನ್ನುವ ಸುಳಿವು ಆರ್ಮಿಗೆ ಸಿಗ್ತದೆ. ಆತನ ದಮನ ಕಾರ್ಯಕ್ಕೆ ಆರ್ಮಿ ಪ್ಲೆಟೂನನ್ನು ಕಳಿಸ್ತದೆ. ಆ ಆರ್ಮಿ ಪ್ಲೆಟೂನ್ನಲ್ಲಿ ಕ್ಯಾಪ್ಟನ್ ಪ್ರಾಂಜಲ್ ಮತ್ತು ಇನ್ನುಳಿದ ನಾಲ್ವರು ಮುನ್ನುಗ್ತಾರೆ. ಎಲ್ಲ ಕತೆ ತಮ್ಗೆ ಗೊತ್ತಿದೆ. ಮುಂದೆ ಆ LET ಉಗ್ರರನ್ನು ಸದೆ ಬಡಿತಾರೆ. ಅಲ್ಲಿನ ಮಕ್ಕಳನ್ನು ಮತ್ತು ಹೆಂಗಸರನ್ನು ಆತನ ಆ ಟೆರರಿಸ್ಟ್ನ ವಿಧ್ವಂಸಕ ಕೃತ್ಯದಿಂದ ಬಚಾವು ಮಾಡಿ ವೀರಾವೇಶದ ಹೋರಾಟದಲ್ಲಿ ಡಿಫೆನ್ಸ್ನಲ್ಲಿ ಟ್ರೈನಿಂಗ್ ಮುಗಿಯುವಾಗ ತಾವು ಸ್ವೀಕರಿಸಿದ ಪ್ರಮಾಣ ವಚನವನ್ನು ನಿಭಾಯಿಸಿ ಆ ಕ್ಷಣದ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಂಡು ಕ್ಯಾಪ್ಟನ್ ಪ್ರಾಂಜನ್ ಮುಂಚೂಣಿಯಲ್ಲಿದ್ದು ಶ್ರೇಷ್ಠ ಬಲಿದಾನವನ್ನು ಗೈತಾರೆ. ತಮಗೆಲ್ಲರೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಆ ಧೀಮಂತ ಕ್ಯಾಪ್ಟನ್ ಎಂ ವಿ ಪ್ರಾಂಜಲನ್ನು ಅತ್ಯಂತ ಗೌರವದಿಂದ ನಾವೆಲ್ಲರೂ ಸ್ಮರಿಸ್ತಾ ಇದ್ದೇವೆ. ಇವತ್ತು ಭೌತಿಕವಾಗಿ ಕ್ಯಾಪ್ಟನ್ ಪ್ರಾಂಜಲ್ ನಮ್ಮ ಜೊತೆ ಇಲ್ಲದೇ ಇರಬಹುದು, ಆದರೆ ಇವತ್ತು ಲಕ್ಷಾಂತರ ಮಂದಿಯ ಮನೆ ಮತ್ತು
ಮನಗಳಲ್ಲಿ ಶಾಶ್ವತವಾಗಿ ನೆಲೆ ನಿಂತ ಸಣ್ಣ ಪ್ರಾಯದ ಧೀರ, ಉದಾತ್ತ ಮತ್ತು ದಾರ್ಶನಿಕ ವ್ಯಕ್ತಿತ್ವ ಕ್ಯಾಪ್ಟನ್ ಪ್ರಾಂಜಲ್ ಅವರು. ಬಂಧುಗಳೇ, ಇವತ್ತೊಂದು ಸಂಸ್ಮರಣ ಸಭೆಯಲ್ಲಿ ನಾವೆಲ್ಲಿದ್ದೇವೆ. ಈ ವೇದಿಕೆಯಲ್ಲಿ ಕ್ಯಾಪ್ಟನ್ ಪ್ರಾಂಜಲ್ರವರ ನಮ್ಮ ಅತ್ಯಂತ ಗೌರವದಿಂದ ಕಾಣುವ ತಂದೆ ತಾಯಿಗಳು ಶ್ರೀಯುತ ಹಿರಿಯರಾದ ವೆಂಕಟೇಶ್ರವರು ಮತ್ತು ತಾಯಿ ಶ್ರೀಮತಿ ಅನುರಾಧ ಅವರು ಇದ್ದೀರಿ. ತುಂಬ ಹೆಮ್ಮೆ, ತಮಗಿದ್ದ ಏಕೈಕ ಪುತ್ರರನ್ನು ಡಿಫೆನ್ಸಿಗೆ ಕಳಿಸಿ, ದೇಶ ಸೇವೆಗೆ ಕಳಿಸಿ, ಈ ಸುಪ್ರೀಂ ಸ್ಯಾಕ್ರಿಫೈಸ್ನಲ್ಲಿ ಕೂಡ ಸಾರ್ಥಕ್ಯದ ಭಾವ ಅವರ ಮುಖದಲ್ಲಿದೆ. ತಾವೆಲ್ಲರೂ ಗಮನಿಸಬೇಕು, ನಾವೆಲ್ಲರೂ ಗೌರವ ಪಡುವಂಥ ವಿಚಾರ ಇದೆ. ಕಳೆದುಕೊಳ್ಳುವ ಕಷ್ಟ ಏನು, ಅದರ ಕಾಡುವಿಕೆ ಏನು, ಈ ನಡುವೆಯೂ ಕೂಡ ತಮ್ಮ ಮಗನನ್ನು ದೇಶ ಸೇವೆಗೆ ಅರ್ಪಿಸಿದ್ದೇವೆ ಅನ್ನುವ ಸಾರ್ಥಕ್ಯದ ಭಾವ ಅವರ ಮುಖದಲ್ಲಿದೆ. ಗೌರವದ ವಂದನೆಗಳು. ಬಂಧುಗಳೇ, ಇಂಗ್ಲಿಷ್ನಲ್ಲಿ ನಾವು ಒಂದು ಪದಬಳಕೆ ಮತ್ತು ವಾಕ್ಯವನ್ನು ಹೇಳುತ್ತೇವೆ, ಇಲಸ್ಟ್ರಿಯಸ್ ಸನ್ ಆಫ್ ಅನ್ ಇಲಸ್ಟ್ರಿಯಸ್ ಫಾದರ್ ಅಂತ ನಾವು ಕರಿತೇವೆ. ಒಂದು ಶ್ರೇಷ್ಠ ಮಟ್ಟದ ಸಾಧನೆಯನ್ನು ಮಾಡಿದಂಥ ತಂದೆ, ಅಲ್ಲಿ ತಂದೆಗೆ ವೇಟೇಜಿ ಇಲಸ್ಟ್ರಿಯಸ್ ಸನ್ ಆಫ್ ಅನ್ ಇಲಸ್ಟ್ರಿಯಸ್ ಫಾದರ್. ಈ ವಿಚಾರದಲ್ಲಿ ಕೂಡ ಹಾಗೆ, ಈಸ್ ಅನ್ ಇಲಸ್ಟ್ರಿಯಸ್ ಸನ್, ನೋ ಡೌಟ್ ಆಫ್ ಅನ್ ಇಲಸ್ಟ್ರಿಯಸ್ ಫಾದರ್. ನಾನು ಇಲಸ್ಟ್ರಿಯಸ್ ಸನ್ ಬಗ್ಗೆ ಮತ್ತೆ ಬರ್ತೇನೆ, ಈಸ್ ಅನ್ ಇಲಸ್ಟ್ರಿಯಸ್ ಫಾದರ್ ಬಿಕಾಸ್ ನಮಗಿವತ್ತು ಗೊತ್ತಿದೆ, ನಮ್ಮ ಡಿಫೆನ್ಸಿಗೆ ಜಾಯಿನ್ ಆಗುವವರ ವಿಚಾರದಲ್ಲಿ ಸಾಮಾನ್ಯ ಜನ ತಿಳಿಯದೇ ಇರುವವರು ಹೇಳುವ ಮಾತುಗಳು, ಬಹಳ ಬಡವರು ಮಾತ್ರ ಡಿಫೆನ್ಸಿಗೆ ಜಾಯಿನ್ ಆಗ್ತಾರೆ ಅನ್ನುವ ಮಾತುಗಳು ಅಲ್ಲಿ ಇಲ್ಲಿ ನಾವು ಕೇಳ್ತೇವೆ. ಕೇಳುವಾಗ ನೋವು ಆಗ್ತದೆ. ಈ ವಾದಕ್ಕೆ ಅಪವಾದದಂತೆ MRPಯಲ್ಲಿ MD ಆಗಿದ್ದುಕೊಂಡು ಅತ್ಯುನ್ನತ ಸ್ಥಾನದಲ್ಲಿದ್ದವರು ಕೂಡ ತಮ್ಮ ಮಗನನ್ನು ದೇಶ ಸೇವೆಗೆ ಕಳಿಸಿದ್ದಾರೆ ಅನ್ನುವಂಥದ್ದು ಬಹಳ ದೊಡ್ಡ ವಿಚಾರ. ದಿಸ್ ಇಸ್ ಆನ್ ಇಲಸ್ಟ್ರಿಯಸ್ ಫಾದರ್. ಸಮಾಜಕ್ಕೆ ಒಂದು ಬಹಳ ದೊಡ್ಡ ಸಂದೇಶವನ್ನು ತಾವು ಕೊಟ್ಟಿದ್ದೀರಿ, ಗೊತ್ತಿದ್ದೋ ಗೊತ್ತಿಲ್ಲ. ನಾವೆಲ್ಲ ಪ್ರಜ್ಞಾವಂತ ನಾಗರಿಕರು ಅದನ್ನು ನೆನಪಿಟ್ಟುಕೊಳ್ತೇವೆ. ನಾನು ಸುಮಾರು 33 ವರ್ಷಗಳಿಂದ ಬೋರೇಂದ್ರ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹೈಯರ್ ಎಜುಕೇಷನ್ ಶಿಕ್ಷಣದಲ್ಲಿ ನನ್ನ ಸೇವೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ಕಾಲಘಟ್ಟದಲ್ಲಿ ಸಮಾಜ ಮತ್ತು ಪೇರೆಂಟ್ಸ್ಗಳ ಮನಸ್ಥಿತಿ ಎಷ್ಟು ಬದಲಾಗಿದೆ ಅಂತ ಹೇಳಿದರೆ ತಪ್ಪು ಅಂತ ನಾನು ಹೇಳೋದಲ್ಲ. ಒಬ್ಬರು ಇಬ್ಬರು ಇರುವಂಥ ಮಕ್ಕಳು, ಅವರ ಪೇರೆಂಟ್ಸ್ ಕಾಲೇಜಿನ ಗೇಟಲ್ಲಿ ನಿಂತುಕೊಂಡು ಯಾವ ಕ್ಯಾಂಪಸ್ ಬಂದಿದೆ, ಎಷ್ಟು ಪ್ಯಾಕೇಜ್, ಇದನ್ನು ನೋಡಿ ಪ್ಯಾಕೇಜ್ಗಳು ಇಲ್ಲದೇ ಇದ್ದಂಥ ಕಾಲೇಜುಗಳಿಗೆ, ಕ್ಯಾಂಪಸ್ಗಳು ಗಟ್ಟಿ ಬರದೇ ಇದ್ದಂಥ ಕಾಲೇಜುಗಳಿಗೆ ಬರದೆ ಅಲ್ಲಿಂದೇ ಮಕ್ಕಳನ್ನು ಹಿಂದೆ ಕರ್ಕೊಂಡು ಹೋಗುವಂಥ ಪ್ರಸಂಗಗಳನ್ನು ನಾವು ನೋಡ್ತೇವೆ. ಇದೇನು ಅಂತ ಹೇಳಿದರೆ, ನಾವು ದುಡ್ಡಿಗೆ ಮಾತ್ರ ಪ್ರಯಾರಿಟಿಯನ್ನು ಕೊಡೋದು ಹೊರತು ಅದನ್ನು ಮೀರಿ ನಾವು ವ್ಯವಹರಿಸುವುದಿಲ್ಲ. ಇವತ್ತು ಹೆಚ್ಚಿನ ಕಾಲೇಜುಗಳ ಪರಿಸ್ಥಿತಿ ಹಾಗಾಗಿದೆ. ಯಾವ ಕ್ಯಾಂಪಸ್, ಎಷ್ಟು ಪ್ಯಾಕೇಜ್ ಇದು ಮನಸ್ಸು ಮಾಡ್ತಿದ್ರೆ ಹಿರಿಯರಾದ ವೆಂಕಟೇಶ್ರವರು ಯಾವುದೇ ಕಾಲೇಜುಗಳಿಗೆ, ತಮ್ಗೆ ಗೊತ್ತಿದೆ, ನೀವು ಓದಿದ್ದೀರಿ, ಯೂಟ್ಯೂಬಲ್ಲಿ ಇದೆ ಅವರ ಇಂಟರ್ವ್ಯೂ. RV ಕಾಲೇಜಿನಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿ ಅದನ್ನು ಬೇಡ ಅಂತ ಒಪ್ಪಿದಂಥ ಮಗ, ಅವನ ಇಂಟ್ರೆಸ್ಟಿಗೆ ಸಪೋರ್ಟ್ ಕೊಟ್ಟಂಥ ತಂದೆ ತಾಯಿ. ಹಾಗಾಗಿ ರಿಯಲಿ ಯು ಆರ್ ಇಲಸ್ಟ್ರಿಯಸ್ ಪೇರೆಂಟ್ಸ್. ನಾವು ಕೆಲವು ಸಂದರ್ಭಗಳಲ್ಲಿ ಆ ಸ್ಟೇಟ್ಮೆಂಟನ್ನು ಎಕ್ಸೆಪ್ಷನಲ್ ಕೇಸಲ್ಲಿ ಸ್ಟೇಟ್ಮೆಂಟನ್ನು ಉಲ್ಟಾ ಮಾಡ್ತೇವೆ. ವ್ಯಾಕರಣವು ಕೂಡ ಅದು ಸರಿ ತಪ್ಪಲ್ಲ. ನಾವು ಪ್ರಾರಂಭ ಮಾಡೋದು ಇಲಸ್ಟ್ರಿಯಸ್ ಸನ್ ಆಫ್ ಅನ್ ಇಲಸ್ಟ್ರಿಯಸ್ ಫಾದರ್ ಅಂತೇಳಿ, ಅದು ಅದರ್ ವೇ ರೌಂಡ್ ಅನಿಸುತ್ತು ಇನ್ ಎಕ್ಸೆಪ್ಷನಲ್ ಕೇಸಸ್. ಇಲಸ್ಟ್ರಿಯಸ್ ಫಾದರ್ ಆಫ್ ಅನ್ ಇಲಸ್ಟ್ರಿಯಸ್ ಸನ್. ಇಲ್ಲಿ ತಂದೆಗಿಂತೂ ಪ್ರಾಮುಖ್ಯತೆ ಕೊಡುವುದು ನಾವು ಮಗನಿಗೆ, ಮಗನ ವ್ಯಕ್ತಿತ್ವಕ್ಕೆ. ಕ್ಯಾಪ್ಟನ್ ಪ್ರಾಂಜಲ್ರವರ ವಿಚಾರವನ್ನು ತಗೊಂಡ್ರೆ ಈಸ್ ಅನ್ ಇಲಸ್ಟ್ರಿಯಸ್ ಸನ್, ನೋ ಡೌಟ್. ಇಲ್ಲಿ ಇಲಸ್ಟ್ರಿಯಸ್ ಫಾದರ್ ಅಷ್ಟು ಗೌರವ ಇದೆ. ಅದಕ್ಕಿಂತ ಮೀರಿ ಇತ್ತೀಚಿನ ದಿನಗಳಲ್ಲಿ ಹಿರಿಯರಾದ ವೆಂಕಟೇಶ್ರವರನ್ನು ಗುರುತಿಸುವುದು MRPಯಲ್ಲಿ MD ಆಗಿದ್ದೀರಿ ಅಂತಲ್ಲ. ಇವತ್ತು ಹಾಳೆಕಟ್ಟೆಗೆ ಎಲ್ಲಿಯ ಬೆಂಗಳೂರು, ಎಲ್ಲಿಯ ಹಾಳೆಕಟ್ಟೆ, ಇಲ್ಲಿಗೆ ಬರಲಿಕ್ಕೆ ಮುಖ್ಯ ಕಾರಣ ಕ್ಯಾಪ್ಟನ್ ಪ್ರಾಂಜಲ್. ಸೊ ಇಲಸ್ಟ್ರಿಯಸ್ ಸರ್, ಇಲಸ್ಟ್ರಿಯಸ್ ಸರ್. ಹಾಗಾಗಿ ಈ ಎರಡೂ ಮಾತುಗಳು ಕೂಡ ಈ ಫ್ಯಾಮಿಲಿಗೆ ಬಹಳ ಸೂಕ್ತವಾಗಿ ಅನ್ವಯಿಸ್ತದೆ. ಅತ್ಯಂತ ಗೌರವದಿಂದ ಇದೆಲ್ಲವನ್ನು ಕೂಡ ನಾನು ನೆನಪಿಸಿಕೊಳ್ತೇನೆ. ಬಂಧುಗಳೇ, ತಮಗೆಲ್ಲ ಗೊತ್ತಿದೆ ತಂದೆಯ ಘನತೆ, ಮಗನ ಘನತೆ. ಇವತ್ತು ತಂದೆಯ ಘನತೆ
ಒಳ್ಳೆ ರೀತಿಯಲ್ಲೇ ಇದೆ, ಅದನ್ನು ಮೀರಿ ಮಗನ ಘನತೆ ಇದೆ. ನಾವೆಲ್ಲ ಗುರುತಿಸುವುದು, ನಾವೆಲ್ಲ ಹೆಮ್ಮೆ ಪಡುವಂಥದ್ದು ಈ ಇರುವರ ಘನತೆಯು ಕೂಡ, ಅದರಲ್ಲಿ ಮುಖ್ಯವಾಗಿ ಮಗನ ಘನತೆಯನ್ನು ನಾವು ಅತ್ಯಂತ ಪ್ರೌಡ್ ಫೀಲಲ್ಲಿ ನಾವು ಇದನ್ನು ಸ್ವೀಕರಿಸ್ತೇವೆ. ವೆಟರನ್ ಸೋಲ್ಜರ್ ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ, ಬಹಳ ದೊಡ್ಡ ಸಾಧನೆಯನ್ನು ಮಾಡಿದಂಥ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್. ಶ್ರದ್ಧೆ ಮತ್ತು ಪೂರ್ವ ಸಿದ್ಧತೆಗಳು ಇವೆರಡು ಮಹಾನ್ ವ್ಯಕ್ತಿಗಳ ಮೂಲಮಂತ್ರ. ಯಾವತ್ತು ಯಾರು ಕೂಡ ಒಂದು ಲೆವೆಲಿಗೆ ಬಂದಿದ್ರೆ ಅವರಲ್ಲಿ ಶ್ರದ್ಧೆ ಇದೆ ಅಂತ ಲೆಕ್ಕ. ಅದ್ರ ಜೊತೆಗೆ ಪೂರ್ವ ಸಿದ್ಧತೆಗಳು ಇದೆ ಅಂತ ಲೆಕ್ಕ. ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಕೆಲವು ಆರ್ಟಿಕಲ್, ಇಂಟರ್ನೆಟ್ಟಲ್ಲಿ ಬಂದ ಆರ್ಟಿಕಲ್ಗಳನ್ನು ನೋಡಿ ನಾನು ಹೇಳ್ತಾ ಇರುವಂಥದ್ದು, ಸಬ್ ಲೆಫ್ಟಿನೆಂಟ್ ಆಗಿ, ಲೆಫ್ಟಿನೆಂಟ್ ಆಗಿ, ಕ್ಯಾಪ್ಟನ್ ಆಗಿ, ಪ್ರತಿ ಸಂದರ್ಭದಲ್ಲಿ ಕೂಡ ಶ್ರದ್ಧೆ ಮತ್ತು ಪೂರ್ವ ಸಿದ್ಧತೆಯಿಂದ ಮುಂದುವರಿದಂಥ ವ್ಯಕ್ತಿ. ಇವತ್ತು ಬದುಕುತ್ತಿದ್ರೆ December 7-8 ಡಿಸೆಂಬರ್ನ ಒಳಗಡೆ ಮೇಜರ್ ಪದವಿಗೆ ಪದೋನ್ನತಿ ಪಡೆಯಬೇಕಾದಂಥ ವ್ಯಕ್ತಿ. ಪರೀಕ್ಷೆ ತಗೊಂಡಿದ್ದಾನೆ, ಉಳಿದ ಟೆಸ್ಟ್ಗಳಾಗಿದೆ. ಹಿ ವಾಸ್ ವೇಯ್ಟಿಂಗ್ ಫಾರ್ ಪ್ರಮೋಷನ್ ಆರ್ಡರ್. ನಾವು ಬಹುಶಃ ನತದೃಷ್ಟರು, ನಾವು ನತದೃಷ್ಟರು. ಇಷ್ಟು ಸಣ್ಣ ಪ್ರಾಯದಲ್ಲಿ ಶ್ರದ್ಧೆ ಮತ್ತು ಪೂರ್ವ ಸಿದ್ಧತೆಗಳಿಂದ ಈ ಮಟ್ಟಕ್ಕೆ ಬೆಳೆದಂಥ ಒಬ್ಬ ದೇಶ ಪ್ರೇಮಿಯನ್ನು ನಾವು ಇವತ್ತು ನೆನಪಿಸಿಕೊಳ್ಳುವಂಥ ದೌರ್ಭಾಗ್ಯನೂ ಕೂಡ ಹೌದು. ಬಹುಶಃ ಬದುಕುತ್ತಿದ್ರೆ ಕರ್ನಾಟಕಕ್ಕೆ ಮತ್ತೊಬ್ಬ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನ ಥರ ಬರ್ತಿದ್ದೆ. ಬದುಕುತ್ತಿದ್ರೆ ಇದು ಅತ್ಯಂತ ಸಂತೋಷದ ವಿಚಾರ, ಮತ್ತೊಬ್ಬ ಬಿಪಿನ್ ರಾವತ್ ಆಗ್ತಿದ್ರು ಕರ್ನಾಟಕದಲ್ಲಿ. ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ನತದೃಷ್ಟರು. ಆತನ ಮರಣದ ದಿನ ಮಾನ್ಯ ಹಿರಿಯರಾದ ವೆಂಕಟೇಶ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ, ನಾವೆಲ್ಲರೂ ನೋಡಿದ್ದೇವೆ. ನಾನು ಅದನ್ನು ನೋಡಿಕೊಂಡು ನನಗೇನೋ ಓದಿದ ನೆನಪುಗಳು ನೆನಪು ಬಂತು, ಅದನ್ನು ನೋಟ್ ಮಾಡಿಕೊಂಡಿದ್ದೇನೆ ಅಷ್ಟೇ. ಆತನ ಮರಣದ ದಿನ ಹಿರಿಯರಾದ ವೆಂಕಟೇಶ್ ಅವರು ಪ್ರೆಸ್ ಮೀಟ್ನಲ್ಲಿ ಮಾತಾಡಿದ ಮಾತು ಅದು ಯೂಟ್ಯೂಬಲ್ಲಿದೆ. ನಾಳೆ ಡೆಡ್ ಬಾಡಿಗೆ ಗಾರ್ಡ್ ಆಫ್ ಆನರ್ ಇದೆ. ಪ್ರಶ್ನವರು ಆತನ ವ್ಯಕ್ತಿತ್ವದ ಬಗ್ಗೆ ಕೇಳ್ತಾರೆ. ಮೂರು ವಿಚಾರವನ್ನು ತಂದೆಯವರು ಮೆನ್ಷನ್ ಮಾಡ್ತಾರೆ, ತಾವೆಲ್ಲ ನೋಡಿದ್ದೀರಿ ಅದನ್ನು. ಆತನ ವ್ಯಕ್ತಿತ್ವ ಹೇಗೆ ಅಂತ ತಂದೆಯಾಗಿ ಅವರು ಹೇಳ್ತಾರೆ. ಒಂದು ಡಿಸಿಪ್ಲಿನ್, ಅವ್ರದ್ದೇ ಅವರೇ ಹೇಳಿದ ಮಾತು. ಅವ ಗನ್ನ ಇಟ್ಕೊಂಡು ಆಚೆ ಈಚೆ ತಿರುಗ್ತಾನೆ, ಆದರೆ ಅವನ ನೈಜ ವ್ಯಕ್ತಿತ್ವ ಅದಲ್ಲ. ಭಾಳ ಕಂಪ್ಯಾಷನೇಟ್, ಫ್ರೆಂಡ್ಸ್ಗಳ ಜೊತೆಗೆ ಭಾಳ ಪ್ರೀತಿಯಿಂದ ಮಾತಾಡ್ತಾನೆ. ಈ ಮಾತುಗಳು ಡಿಸಿಪ್ಲಿನ್, ಗನ್ ಹಿಡಿದು ತಿರುಗೋದು ಮತ್ತು ತಮ್ಮ ಫ್ರೆಂಡ್ಸ್ ಜೊತೆಗೆ ಭಾಳ ಕಂಪ್ಯಾಷನೇಟ್ ರಿಲೇಷನ್, ಅದು ಫ್ರೆಂಡ್ಸ್ ಇರಲಿ ಡಿಫೆನ್ಸಲ್ಲಿ ಒಟ್ಟಿ ಕೆಲಸ ಮಾಡೋರ ವಿಚಾರ ಇರಲಿ. ಈ ಮೂರು ಮಾತುಗಳನ್ನು ಕೇಳಿದಾಗ, ಆ ಮಾತುಗಳನ್ನು ಕೇಳಿದಾಗ ನಾನು ಎಲ್ಲೋ ಕಡೆ ಓದಿದ ನೆನಪು ಒಮ್ಮೆ ಮರುಕಳಿಸಿದ್ದನ್ನು ಇಲ್ಲಿ ಹೇಳ್ತಾರೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ಒಂದು ಮಾತು ಕೆಲವರಾದರೂ ತಾವು ಓದಿರ್ತೀರಿ. 1944 ಬ್ರಿಟಿಷ್ ಸರ್ಕಾರ ಅವರಿಗೆ ಒಂದು ಅವಾರ್ಡ್ ಕೊಡ್ತದೆ, ಆರ್ಡರ್ ಆಫ್ ದ ಬ್ರಿಟಿಷ್ ಎಂಪೈರ್ ಅಂತೇಳಿ 1944. ಆ ಅವಾರ್ಡ್ ಸಿಕ್ಕಿದ ತಕ್ಷಣ ಪ್ರೆಸ್ನವರು ಕೇಳುತ್ತಾರೆ, ಕಾರಣ ಏನು ಈ ಅವಾರ್ಡ್ ನಿಮ್ಗೆ ಸಿಗಲಿಕ್ಕೆ? ಪ್ರಪ್ರಥಮವಾಗಿ ಒಬ್ಬ ಭಾರತೀಯನಿಗೆ ಬ್ರಿಟಿಷ್ ಸರ್ಕಾರ ಕೊಡುವಂಥ ಅವಾರ್ಡ್. ಅವರು ಹೇಳಿದ್ದು ಬೇರೇನಿಲ್ಲ, ಮೂರು ವಿಚಾರಗಳು: ಒಂದು ಡಿಸಿಪ್ಲಿನ್, ಎರಡನೇದು ಪ್ರಿಪೇರ್ಡ್ನೆಸ್, ಮೂರನೇದು ಕಂಪ್ಯಾಷನೇಟ್. ಅದೇ ಮೂರು ಮಾತು, ಡಿಸಿಪ್ಲಿನ್, ಎರಡನೇದು ಗನ್ ಹಿಡ್ಕೊಂಡು ಆಚೆ ಈಚೆ ತಿರುಗ್ತಾರೆ ಪ್ರಿಪೇರ್ಡ್ನೆಸ್, ಮೂರನೇದು ಕಂಪ್ಯಾಷನೇಟ್, ತನ್ನ ಒಟ್ಟಿಗೆ ಕೆಲಸ ಮಾಡುವವರ ಜೊತೆಗೆ ಇರುವಂಥ ಸಂಬಂಧಗಳು, ಆ ಕಂಪ್ಯಾಷನೇಟ್ ರಿಲೇಷನ್. ಹಾಗಾಗಿ ಇವರ ಇಂಟರ್ವ್ಯೂವನ್ನು ಕೇಳುವಾಗ ನನಗೆ ನೆನಪಾದದ್ದು ಆ ಧೀರ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ಮಾತು. ಕ್ಯಾಪ್ಟನ್ ಪ್ರಾಂಜಲ್, ಆತನ ಸಣ್ಣ ಪ್ರಾಯದ ಬದುಕು, ಆತ ಸಾಧನೆಯಿಂದ ಏರಿದ ಎತ್ತರ, ಆತನ ಕೊನೆಯ ಬೀಳ್ಕೊಡುಗೆ, ತಾವೆಲ್ಲ ಟಿವಿಯಲ್ಲಿ ನೋಡಿರ್ತೀವಿ. ಬೆಂಗಳೂರು, ಮಂಗಳೂರು, ಇಡೀ ದೇಶದಾದ್ಯಂತ ಆತನಿಗೆ ತೋರಿದ ಪ್ರೀತಿ ನಮ್ಮೆಲ್ಲ ಕಣ್ಣುಗಳು ಒದ್ದೆ ಆಗಿತ್ತು. ಒಬ್ಬ ಸೈನಿಕನಿಗೆ, ಆತನ ತಂದೆ ತಾಯಿಗೆ ಇದಕ್ಕಿಂತ ದೊಡ್ಡ ಸಾರ್ಥಕ್ಯದ ಕ್ಷಣ ಬೇರೆ ಯಾವುದು ಇರಲಿಕ್ಕಿಲ್ಲ. ಆತ ದಾರ್ಶನಿಕ, ಮಹಾತ್ಮ,
ಆತನ ಹೆಸರು ಮತ್ತು ವ್ಯಕ್ತಿತ್ವ, ಆತನ ಚೆಹರೆ ನೆನಪಿಗೆ ಬಂದ ಕೂಡಲೇ ನಮ್ಮ ಶಿರ ಗೌರವದಿಂದ ಬಾಗ್ತದೆ. ಇದು ಕ್ಯಾಪ್ಟನ್ ಪ್ರಾಂಜಲ್. ನಾನು ಅತ್ಯಂತ ಗೌರವದಿಂದ ಈ ಕುಟುಂಬಕ್ಕೆ ಮತ್ತು ಕ್ಯಾಪ್ಟನ್ ಪ್ರಾಂಜಲ್ಗೆ ಅತ್ಯಂತ ಗೌರವದ ವಂದನೆಗಳನ್ನು ಸಲ್ಲಿಸ್ತೇನೆ. ಬಂದುಗಳೆ, ನಾನು ಈಗಾಗಲೇ ಹೇಳಿದೆ, ಆತ ಬದುಕುತ್ತಿದ್ದರೆ ಕರ್ನಾಟಕದ ಮತ್ತೊಬ್ಬ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಆಗ್ತಿದ್ದ ಅನ್ನೋದು ನನ್ನ ದೃಢ ನಂಬಿಕೆ. ಇದಕ್ಕೊಂದು ಕಾರಣ ಇದೆ. ಮೊನ್ನೆ ವೆಂಕಟೇಶ್ರವರು ಪ್ರೆಸ್ ಮೀಟ್ ಮಾಡುವಾಗ ಮಗನ ಬಗ್ಗೆ ಮಾತ್ರ ಹೇಳಿದ್ದಲ್ಲ, ನೀವು ನೋಡಿ ಯೂಟ್ಯೂಬಲ್ಲಿದೆ, 63 ರಾಷ್ಟ್ರೀಯ ರೈಫಲ್ಸ್ ಬಗ್ಗೆ ಪ್ರಾರಂಭದ ದಿನದಿಂದ ಅದು ಪ್ರಾರಂಭವಾದ ಉದ್ದೇಶ ಏನು, ಪ್ರಾರಂಭದ ದಿನದಿಂದ ಏನೆಲ್ಲ ಅವರು ಮಾಡಿದ್ದಾರೆ. ನನ್ನ ಮಗ ಒಬ್ಬ ಅಲ್ಲ, ಲಕ್ಷಾಂತರ ಜನ ಈ ದೇಶ ಸೇವೆಗೆ ತಮ್ಮನ್ನು ತಾವು ಮುಡುಪಾಗಿ ಇಟ್ಟುಕೊಂಡಿದ್ದಾರೆ. ಅದರ ಜೊತೆಗೆ ಆವತ್ತು ಸುಪ್ರೀಂ ಸ್ಯಾಕ್ರಿಫೈಸ್ ಮಾಡಿದಂಥ ಇನ್ನುಳಿದ 4 ಜನರ ಹೆಸರನ್ನು ಕೂಡ ಅವರು ಹೇಳಿದ್ದಾರೆ. ನೋಡಿ, ನಾವೆಲ್ಲ ಧೃತಿಗೆಡಬೇಕಾದಂಥ ಸಂದರ್ಭ, ನಮಗೆಲ್ಲ ಅಂಥ ಪರಿಸ್ಥಿತಿಗಳು ಬರ್ತಿದ್ದರೆ ನಾವೆಲ್ಲ ಧೃತಿಗೊಡ್ತಿದ್ದೇವೋ ಏನು. ಆದರೆ ಅಂಥ ಪರಿಸ್ಥಿತಿಯಲ್ಲಿ ಕೂಡ 63 ರಾಷ್ಟ್ರೀಯ ರೈಫಲ್ಸ್ ಬಗ್ಗೆ, ಅಲ್ಲಿ ಸೇವೆಗೆ ತೊಡಗಿಸಿಕೊಂಡವರ ಬಗ್ಗೆ, ಆ ದಿನ ಸುಪ್ರೀಂ ಸ್ಯಾಕ್ರಿಫೈಸ್ ಮಾಡಿದವರ ಬಗ್ಗೆ ಅವರು ಮೆನ್ಷನಿಂಗ್ ಅನ್ನು ಮಾಡಿದರು. ಬಹುಶಃ ಅವರ ಜೊತೆಗೆ ಕ್ಯಾಪ್ಟನ್ ಪ್ರಾಂಜಲ್ ಜೊತೆಗೆ ಕ್ಯಾಪ್ಟನ್ ಶುಭಂ ಗುಪ್ತಾ, ಹವಾಲ್ದಾರ್ ಅಬ್ದುಲ್ ಮಜೀದ್, ಲ್ಯಾನ್ಸ್ ನಾಯಕ್ ಸಂಜಯ್, ಪ್ಯಾರಾ ಟ್ರೂಪರ್ ಸಚಿನ್ ಲೋಧ, ಈ ಎಲ್ಲ ವೀರ ಯೋಧರ ತಂದೆ ತಾಯಿಯನ್ನು ನಾವು ಇವರಿಬ್ಬರ ಮುಖದಲ್ಲಿ ಕಾಣ್ತಾ ಇದ್ದೇವೆ. ಆ ದಿನ ಅವರು ಕೂಡ ಈ ದೇಶಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದರು. ಈ ತಂದೆ ತಾಯಿಯವರ ಮುಖದಲ್ಲಿ ಅವರನ್ನು ಕೂಡ ನಾನು ನೋಡಿ ಗೌರವಿಸ್ತಾ ಇದ್ದೇನೆ. ಆ ದಿನ ಹಿರಿಯರಾದಂಥ ಮಾನ್ಯ ವೆಂಕಟೇಶ್ ಅವರ ಮಾತು ಕೇಳಿದಾಗ ಮತ್ತೊಮ್ಮೆ ನನಗೆ ನೆನಪಾದದ್ದು, ಎಲ್ಲೋ ಓದಿದ ನೆನಪು, ಜನರಲ್ ತಿಮ್ಮಯ್ಯನವರು ಹೇಳಿದರು. ಜನರಲ್ ತಿಮ್ಮಯ್ಯ ಅವರು ಫೀಲ್ಡ್ ಮಾರ್ಷಲ್ ಕಾರ್ಯಕ್ರಮರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ, ಅದು ಅವರ ಪುಸ್ತಕದಲ್ಲಿ ಇದೆ, ನನ್ನ ಲೈಬ್ರರಿಯಲ್ಲೋ ಪುಸ್ತಕದಲ್ಲಿ ಓದಿದ ನೆನಪು. 1965 ಮಾತು, ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭ, ಯುದ್ಧದ ಕೊನೆಯ ದಿನ ಕಾರ್ಯಪ್ಪನವರ ಏಕೈಕ ಪುತ್ರ ನಂದ ಕಾರ್ಯಪ್ಪ, ಕೆಲವರಿಗಾದ್ರೂ ಇದು ಗೊತ್ತಿರಬಹುದು, ಫ್ಲೈಯಿಂಗ್ ಆಫೀಸರ್ವ. ಅದು ಕೊನೆಯ ದಿನ ಭಾರತದ ಒಂದು ಫ್ಲೈಟನ್ನು ಪಾಕಿಸ್ತಾನದ ಆರ್ಮಿಯವರು, ಅದನ್ನು ಪಾಕಿಸ್ತಾನದ ಏರ್ಫೋರ್ಸ್ನವರು ಶೂಟೌಟ್ ಮಾಡಿ ನಂದ ಕಾರ್ಯಪ್ಪ ಪಾಕಿಸ್ತಾನದ ಯುದ್ಧ ಕೈದಿ ಆಗ್ತಾರೆ. ಪಾಕಿಸ್ತಾನದ ಆ ಕಾಲದ ಅಧ್ಯಕ್ಷ, ಆತ ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾರ್ಯಪ್ಪನವರ ಕೈ ಕೆಳಗೆ ಕೆಲಸ ಮಾಡಿದಂಥ ವ್ಯಕ್ತಿ, ಅಯೂಬ್ ಖಾನ್ ಅಂತೇಳಿ, ಆತ ಕೂಡ ಫೀಲ್ಡ್ ಮಾರ್ಷಲ್. ಈ ನಂದ ಕಾರ್ಯಪ್ಪ ಸೆರೆ ಸಿಕ್ಕಾಗ ರೇಡಿಯೋ ತರಂಗದಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರಿಗೆ ಅವ ಸಂದೇಶ ಕಳಿಸ್ತಾನೆ, ನಿಮ್ಮ ಮಗ ಪಾಕಿಸ್ತಾನದ ಸೆರೆ ಸಿಕ್ಕಿದ್ದಾನೆ, ನೀವು ಬಯಸುವುದಾದರೆ ಅವರನ್ನು ಬಿಡುತ್ತೇವೆ ಅಂತೇಳಿ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಹೇಳಿದ ಮಾತು ಮತ್ತು ಮೊನ್ನೆ ಹಿರಿಯರಾದ ವೆಂಕಟೇಶ್ರವರ ಮಾತಿನ ದಾಟಿ ಹೆಚ್ಚು ಕಮ್ಮಿ ನನಗೆ ಒಂದೇ ಕಾಣಿಸ್ತು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಹೇಳಿದಂಥ ಮಾತು, ನಾನು ಅದನ್ನು ಉಲ್ಲೇಖಿಸ್ತೇನೆ, ಭಾರತದ ಸೈನ್ಯದ ಯಾವುದೇ ಸೈನಿಕನಿಗಾಗಿ ನಾನು ಪಡೆಯಲಾರದ ಉಪಕಾರ ನನ್ನ ಮಗನಿಗಾಗಿ ನಾನು ಕೇಳೋದಿಲ್ಲ, ಎಲ್ಲರೂ ಎಲ್ಲರ ತ್ಯಾಗವೂ ಕೂಡ ನನಗೆ ಒಂದೇ, ನನ್ನ ಮಗನ ತ್ಯಾಗವು ಉಳಿದವರ ತ್ಯಾಗವೂ ಕೂಡ ನನಗೆ ಒಂದೇ. ಇದೇ ಮಾತುಗಳು ಹಿರಿಯರಾದ ವೆಂಕಟೇಶ್ರವರ ಬಾಯಿಯಲ್ಲಿ ಬಂದಿತ್ತು. ಆ ಉಳಿದ 5 ಜನ ಮತ್ತು ರಾಷ್ಟ್ರೀಯ ರೈಫಲ್ಸ್ನಲ್ಲಿ ಸೇವೆ ಮಾಡ್ತಿರುವ ಅವರ ಸೇವೆ, ಇದನ್ನೆಲ್ಲವನ್ನು ಕೂಡ ನೆನಪಿಟ್ಕೊಂಡ್ರು. ಇದೇ ದಾಟಿಯ ಮಾತು. ಅದರ ಜೊತೆಗೆ ಕೊನೆಗೆ ಒಂದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಒಂದು ಮಾತು ಹೇಳ್ತಾರೆ, ಅವರೆಲ್ಲ ಶತ್ರು ಕೈದಿಗಳು, ಅವರನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳಿ ಅಂತ ನಂದ ಕಾರ್ಯಪ್ಪನನ್ನು ಸೇರಿಸಿ. ಹಾಗಾಗಿ ಎಲ್ಲ ಮಾತುಗಳು ನಮಗೊಮ್ಮೆ ಅವರ ಇಂಟರ್ವ್ಯೂ ನೋಡಿದಾಗ ನೆನಪಿಗೆ ಬಂತು. ಬಹುಶಃ ನಾವೆಲ್ಲ ಧೃತಿಗೆಡುವಂಥ ಸಂದರ್ಭದಲ್ಲಿ ಕೂಡ ಒಬ್ಬ ವೀರ ಯೋಧನ ತಂದೆ ತಾಯಿ ಹೇಗೆ ಇರಬೇಕು ಅನ್ನೋದನ್ನು ಈ ದಂಪತಿಗಳು ತೋರಿಸಿಕೊಟ್ಟಿದ್ದಾರೆ. ಯಾವುದೋ ಸುದ್ದಿವಾಹಿನಿಯವರು ಕ್ಯಾಪ್ಟನ್ ಪ್ರಾಂಜಲ್ನ ಸಹಪಾಠಿಯನ್ನು ಮೀಟ್ ಆದರು. ಅದೊಂದು ಮಾತು ಹೇಳಿ ನನ್ನ ಮಾತುಗಳನ್ನು ಮುಗಿಸೋರಿದ್ದೇನೆ. ಕ್ಯಾಪ್ಟನ್ ಪ್ರಾಂಜಲ್ನ ಸಹಪಾಠಿ ಹೇಳ್ತಾರೆ, ಯೂಟ್ಯೂಬಲ್ಲಿ ನೋಡಿರ್ತೀರಿ, ಎಲ್ಲ ಕ್ಲಾಸ್ಮೇಟ್ಗಳಿಗೆ ನೀವು NDA ಎಕ್ಸಾಮನ್ನು ತಗೊಳ್ಳಿ ಅಂತ ಪ್ರೋತ್ಸಾಹ ಕೊಡ್ತಿದ್ದಂತೆ. ಅದರ ಜೊತೆಗೆ ವೀರ ಮರಣಗೈದ ಅವರ ವೀಡಿಯೋಗಳನ್ನು, ವೀಡಿಯೋ ಕ್ಲಿಪ್ಪಿಂಗ್ಗಳನ್ನು ಕಳಿಸ್ತಿದ್ದ. ನೀವೆಲ್ಲ NDA ಎಕ್ಸಾಮನ್ನು ತಗೊಳ್ಳಿ, ಏನು ಸಹಾಯ ಬೇಕು ನಾನು ಮಾಡ್ತೇನೆ ಅಂತ ಹೇಳುವಂಥ ಮಾತುಗಳನ್ನು ಕ್ಯಾಪ್ಟನ್ ಪ್ರಾಂಜಲ್ ಹೇಳ್ತಿದ್ದಂತೆ. ಅದರ ಜೊತೆಗೆ ಆಕೆ ಒಂದು ಮಾತನ್ನು ಹೇಳ್ತಾರೆ, ನೀವು ಯೂಟ್ಯೂಬಲ್ಲಿ ನೋಡಿ, ಅದು ನನಗೆ ಭಾಳ ಶ್ರೇಷ್ಠ ಅಂತ ಅನ್ನಿಸ್ತು.
ತನ್ನ ಸ್ಪಷ್ಟ ಅಭಿಪ್ರಾಯ ಎಲ್ಲೂ ಕೂಡ ಅವ ಹೇಳ್ತಾರೆ ಕ್ಯಾಪ್ಟನ್ ಪ್ರಾಂಜಲ್, ಅದರ ಜೊತೆಗೆ ಇನ್ನೊಬ್ಬರ ಅಭಿಪ್ರಾಯವನ್ನು ಕೂಡ ಗೌರವಿಸ್ತಾರೆ ಅಂತ ಹೇಳಿ. ವ್ಯಕ್ತಿತ್ವದಲ್ಲಿ ನಾವೊಂದು ಮಾತು ಬಳಸ್ತೇವೆ, ಸಂಘರ್ಷವಾಗದ ಅನುಸಂಧಾನ ಅಂತ ಇದೆ. ನಮ್ಮ ನಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ನಮೂದಿಸುವುದು, ಇನ್ನೊಬ್ಬರ ಅಭಿಪ್ರಾಯಕ್ಕೆ ಗೌರವವನ್ನು ಕೊಡುವುದು. ಪ್ರಾಂಜಲ್ ವ್ಯಕ್ತಿತ್ವ ಸಂಘರ್ಷವಾಗದ ಅನುಸಂಧಾನ. ಬಂಧುಗಳೇ, ನಾವೆಲ್ಲ ಹೆಮ್ಮೆಯಿಂದ ಇವತ್ತು ಹೇಳ್ತೇವೆ, ಕ್ಯಾಪ್ಟನ್ ಪ್ರಾಂಜಲ್ ನಮ್ಮವ, ದೇಶಕ್ಕಾಗಿ ತಾಯ್ನಾಡಿಗಾಗಿ ವೀರ ಮರಣವನ್ನು ಅಪ್ಪಿದ್ದಾನೆ. ಆದರೆ ಆತನ ಸಾವಿನಿಂದ ಆದ ನಿಜವಾದ ನಷ್ಟ ಏನು ಅನ್ನೋದು ತಂದೆ ತಾಯಿ ಧರ್ಮಪತ್ನಿ ಅವರನ್ನು ಗೌರವಿಸ್ತೇನೆ. ಮದುವೆಗೆ 2 ವರ್ಷಗಳು ಆಗುವಂಥದ್ದು, ಕುಟುಂಬ ಇವರೆಲ್ಲರಿಗೂ ಕೂಡ ಭಾಳ ಈ ಅನುಭೂತಿ ಇದೆ ನೋಡಿ. ಇದು ಸದಾ ನೆನಪಿಗೆ ಬಂದೇ ಬರ್ತದೆ, ಸದ್ದಿಲ್ಲದೆ ಕಣ್ಣೀರುಗಳು ಬರ್ತದೆ ಇವರ ತ್ಯಾಗಕ್ಕೆ. ಭಗವಂತ ಈ ಕುಟುಂಬವನ್ನು ಪ್ರಸನ್ನ ನಯನದಿಂದ ನೋಡಿ ಹರಸ್ತಾ ಇರಲಿ. ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ಈ ಕುಟುಂಬಕ್ಕೆ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿ ಕ್ಯಾಪ್ಟನ್ ಪ್ರಾಂಜಲ್ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಭಗವಂತನಲ್ಲಿ ಬೇಡ್ತಾ ಇದ್ದೇನೆ. ಇಂಥ ವೀರಪುತ್ರರನ್ನು ಅವರ ಬಲಿದಾನವನ್ನು ನೆನಪಿಸಿಕೊಳ್ಳುವುದು ಜಾಗೃತ ಸಮಾಜದ ಒಂದು ಆದ್ಯ ಕರ್ತವ್ಯ. ಇವತ್ತು ಸಣ್ಣ ಊರು ಸಣ್ಣ ಸಭೆ, ಆದರೂ ಆ ಜಾಗೃತಿಯಿಂದ ಆತನನ್ನು ನಾವು ನೆನಪಿಸಿಕೊಂಡಿದ್ದೇವೆ. ಕೊನೆಯದಾಗಿ ಪ್ರೊಫೆಸರ್ ಯು ಆರ್ ಅನಂತಮೂರ್ತಿ ಅವರ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸುವನಿದ್ದೇನೆ. ಅವರ 7ನೇ ಚಿಂತನಾ ಪ್ರಧಾನವಾದಂಥ ಆರ್ಟಿಕಲ್ ಸಮಕಾಲೀನ ಸಮಾಜಕ್ಕೊಂದು ಮುಖಾಮುಖಿ ಅನ್ನೋ ಒಂದು ಆರ್ಟಿಕಲಲ್ಲಿ ಒಂದು ಮಾತು ಅವರು ಹೇಳ್ತಾರೆ, ಸಂದರ್ಭೋಚಿತ ಅನ್ನೋ ದೃಷ್ಟಿಯಿಂದ ಅದನ್ನು ನೆನಪಿಸಿಕೊಳ್ತೇವೆ. ಪವಿತ್ರವಾದ ಕೆಲಸಕ್ಕೆ ಸ್ಪಂದಿಸುವ ನಮ್ಮ ಇಂದ್ರಿಯಗಳು ಯಾವತ್ತೂ ಜಾಗೃತವಾಗಿ ಇರಬೇಕು, ನಾವು ಜಾಗೃತಿಯಿಂದ ಅದನ್ನು ಉಳಿಸಿಕೊಳ್ಬೇಕು. ಬಹುಶಃ ಇವತ್ತು ಆ ರೀತಿಯ ಜಾಗೃತಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬೆಂಗಳೂರಿನಿಂದ ತಂದೆ ತಾಯಿ ಇಲ್ಲಿಗೆ ಬಂದಿದ್ದೀರಿ, ಭಾಳ ಶ್ರಮ ತಗೊಂಡಿದ್ದೀರಿ, ನಮ್ಮ ಒಂದು ಪ್ರೀತಿಯ ವಂದನೆಯನ್ನು ಗೌರವವನ್ನು ತಾವು ಸ್ವೀಕರಿಸಿದ್ದೀರಿ. ಎಲ್ಲರ ನೆರೆದಿರುವವರ ಪರವಾಗಿ ಕೊನೆಗೆ ಒಂದು ನನ್ನ ವೈಯಕ್ತಿಕ ಮಾತಿನೊಂದಿಗೆ, ಇಂಥ ದುಃಖಭರಿತ ಘಟನೆಗಳು ನಡೆಯದಿರಲಿ ಬೇಡ. ನಾವು ವೀರಮರಣ ಅಂತ ಹೇಳ್ತೇವೆ, ಆದರೆ ಅದರ ಅಗಲುವಿಕೆ ಕಳೆದುಕೊಳ್ಳುವಿಕೆ ಕಾಡುತ್ತದೆ. ಈ ಜಗತ್ತು 2 ಮಹಾಯುದ್ಧಗಳನ್ನು ಕಂಡಿದೆ. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಟು ಸೇ ವಿ ಫೇಲ್ಡ್ ಮಿಸರಬಲಿ ಟು ಅಂಡರ್ಸ್ಟ್ಯಾಂಡ್ ದಿ ಇಂಪಾರ್ಟೆನ್ಸ್ ಆಫ್ ಪೀಸ್. ಶಾಂತಿಯ ಬೆಲೆಯನ್ನು ಇವತ್ತಿಗೂ ನಾವು ಕಂಡಿದ್ದೇವೋ ಕಾಣಲಿಲ್ಲವೋ ಅದನ್ನು ಅರಿಯಲು ನಾವು ವಿಫಲರಾಗಿದ್ದೇವೆ. ಈ ಪ್ರೇಯರ್ ಮಾಡಿದಂಥ ಮಕ್ಕಳ ಕೊನೆಯ ಮಾತು ಇದ್ದಂಥದ್ದು ಶಾಂತಿ ಅದಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮನ್ನು ವಂದಿಸ್ತಾ ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ಭಾಷಣ. ಸರಿ, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇವತ್ತು ಸನ್ಮಾನ ತಗೊಳ್ಳಿಕ್ಕಿರ್ತಕ್ಕಂತಹ ಈ ನಾಡಿನ ಬಹಳ ದೊಡ್ಡ ಲೆಜೆಂಡ್ ಸಮಾಜ ಸೇವಕ ರವಿ ಕಟ್ಪಾಡಿಯವರು ವೇದಿಕೆ ಬರ್ತಾ ಇದ್ದಾರೆ. ಅವ್ರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆ ಬರಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾರೆ. ರವಿ ಬಗ್ಗೆ ಮತ್ತೆ ನಾನು ಹೇಳ್ತೇನೆ, ಅವರು ಖಂಡಿತ ಸನ್ಮಾನ ತಗೋತಾರೆ, ನಮ್ಮನ್ನೆಲ್ಲ ಖಂಡಿತ ಇವತ್ತು ಅಭಿನಂದಿಸ್ತಾರೆ. ಅವರ ಬಗ್ಗೆ ತುಂಬ ಹೇಳಲಿಕ್ಕೆ ಇದೆ ರವಿ ಕಟ್ಪಾಡಿಯವರಿಗೆ. ರವಿದಾಸ್ ಕೊಡು ಅವರು ವೇದಿಕೆ ಬಂದು ಒಂದು ಶಾಲು ಹೊದಿಸಿ ಪುಷ್ಪಗುಚ್ಛವನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಅಂತ ವಿನಂತಿ ಮಾಡ್ಕೋತಾರೆ. ಬಹಳ ಅದ್ಭುತ ಕಾರ್ಯಕ್ರಮ ರವಿ, ನೀವು ಬಂದದ್ದು ಬಹಳ ಸಾರ್ಥಕ ಆಯಿತು. ನಿಮ್ಮ ಬಗ್ಗೆ ನಾನು ಮತ್ತೆ ಹೇಳ್ತೇನೆ ಖಂಡಿತವಾಗಿ. ಇವತ್ತು ಬಹಳ ಸುಂದರವಾಗಿ ಬ್ಯಾಂಡ್ ಸೆಟ್ ಅನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಮತ್ತು ಈ ಕಾರ್ಯಕ್ರಮವನ್ನು ಬಹಳ ಚಂದ ಮಾಡಿಕೊಟ್ಟಿರ್ತಕ್ಕಂಥ ಭುವನೇಂದ್ರ ಕಾಲೇಜಿನ ಕ್ಯಾಡೆಟ್ಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸೀನಿಯರ್ ಅಂಡರ್ ಆಫೀಸರ್ ತರುಣ್ ಎನ್ ಶೆಟ್ಟಿ ಅವರು ವೇದಿಕೆ ಬಂದು ಈ ಕಾರ್ಯಕ್ರಮವನ್ನು ಚಂದ ಕಾಣಿಸ್ಕೊಟ್ಟದಕ್ಕೋಸ್ಕರ ನೀವು ವೆಂಕಟೇಶ್ವರ ಅವರ ಕೈಯಿಂದ ಸುಂದರವಾದ ನೆನಪಿನ ಕಾಣಿಕೆಯನ್ನು ಚಿಕ್ಕೊಳ್ಳಿ ವಿನಂತಿ ಮಾಡ್ಕೊಳ್ತೇನೆ. ಮುಂದೆ ಸೈನಿಕರಾಗ್ತೀರಿ, ಪ್ರಾಂಜಲ ತರ ರಾಷ್ಟ್ರಕ್ಕೆ ಸೇವೆಯನ್ನ ಮಾಡ್ತಿರೋದ ನಂಬಿಕೆ ಜೊತೆಗೆ ತರುಣ್ ಅವರಿಗೆ ನಮ್ಮ ಚಪ್ಪಾಳೆಗಳನ್ನು ಮೀಸಲಾಗುತ್ತೆ. ಧನ್ಯವಾದಗಳು ಸರ್, ಧನ್ಯವಾದ ಕ್ಯಾಡೆಟ್, ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ತುಂಬಾ ಸಪೋರ್ಟ್ ಮಾಡಿರ್ತಕ್ಕಂತಹ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂತಹ ಕಾರ್ಕಳ ಮತ್ತು ಮೂಡುಬಿದಿರೆ ತಾಲೂಕುಗಳ ಸೈನಿಕರ ಸಂಘದ ಅಧ್ಯಕ್ಷ
ಪ್ರಬೋಧಕವಾಗಿರ್ತಕ್ಕಂಥ ಭಾಷಣಕಾರ, ಜೆಸಿಎಲ್ ಒಳ್ಳೆ ತರಬೇತುದಾರರು, ಒಳ್ಳೆ ಮಾತುಗಾರರು, ಇಡೀ ಸೈನ್ಯವನ್ನು ಬಹಳ ಚೆನ್ನಾಗಿ ಮುನ್ನಡೆಸಿದವರು. ಕಾರ್ಗಿಲ್ ಅಲ್ಲಿ ಹೋರಾಟವನ್ನ ಮಾಡಿರ್ತಕ್ಕಂಥ ವಿಜಯ್ ಫರ್ನಾಂಡಿಸ್ ಅವರು ಮಾತಾಡ್ತಾರೆ, ಅವರ ಮಾತುಗಳಿಗೆ ಕಿವಿಗಳಾಗೋಣ, ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತಿಸೋಣ. ವೇದಿಕೆಯಲ್ಲಿ ಆಸನರಾಗಿರುವ ಎಲ್ಲ ಗಣ್ಯರೇ, ಅದೇ ರೀತಿ ವೇದಿಕೆಯ ಮುಂದೆ ಇರುವ ದೇಶಾಭಿಮಾನಿ ಪ್ರಜೆಗಳೇ, ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಸತ್ತಂತೆ ಬದುಕುವುದಕ್ಕಿಂತ ಸತ್ತು ಬದುಕುವುದು ಲೇಸು. ಬಹುಶಃ ಇವತ್ತು ಈ ಮಾತನ್ನು ಕ್ಯಾಪ್ಟನ್ ಪ್ರಾಂಜುವಲ್ ಅವರು ನಮಗೆ ನಿಮಗೆ ಒಂದು ಮಾರ್ಗದರ್ಶಕವಾಗಿ ಅದು ನಮಗೆ ತೋರಿಸಿಕೊಟ್ಟಿದ್ದಾರೆ. ಸೈನಿಕರ ಬದುಕು ಅಂದರೆ ಇದೇ. ಒಮ್ಮೆ ಸೈನಿಕನಾಗಿ ಒಂದು ದೇಶ ಸೇವೆಗಾಗಿ ಅವನು ಹೊರಟುವಾಗ ಎಷ್ಟೋ ಅವನಿಗೆ ಯುದ್ಧದ ಪರಿಸ್ಥಿತಿ ಬರಲಿ, ಯಾವುದೇ ಪರಿಸ್ಥಿತಿ ಬರಲಿ, ಅವನಿಗೆ ಅವರ ಮನೆಯವರ ಚಿಂತೆ ಅಥವಾ ಬೇರೆ ಯಾವುದೇ ಚಿಂತೆ ಇರುವುದಿಲ್ಲ. ಕೇವಲ ನನ್ನ ದೇಶ, ನನ್ನ ಭಾರತ, ನನಗೆ ನಾನು ಏನಾದರೂ ಹೆಚ್ಚು ಕಡಿಮೆ ಆದರೆ ಕಲ್ಯಾಣ ಶಾಲೆಯ ಊರಿನ ಜನರು ಇದ್ದಾರೆ. ಆ ಒಂದೇ ಒಂದು ವಿಶ್ವಾಸದಲ್ಲಿ ನಮ್ಮ ಸೈನಿಕರು ಇವತ್ತಿಗೂ ಬಾರ್ಡರ್ ಅಲ್ಲಿ ಇದ್ದಾರೆ. 1947ರಂದು ನಮಗೆ ಸ್ವಾತಂತ್ರ್ಯ ದೊರಕಿತು. 1950ರಲ್ಲಿ ನಮಗೆ ಸಂವಿಧಾನ ದೊರಕಿತು. ಬಹುಶಃ 1947ರಿಂದ ಇವತ್ತಿನವರೆಗೂ ಅದೆಷ್ಟು ಸೈನಿಕರು ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರೆ, ತಮ್ಮ ಕೆಲವು ಅಂಗಾಂಗಗಳನ್ನು ಕೊಟ್ಟಿದ್ದಾರೆ ಕೇವಲ ನನ್ನ ಭಾರತಾಂಬೆಗೋಸ್ಕರ. ಇವತ್ತು ಮಾಜಿ ಸೈನಿಕರ ವೇದಿಕೆ ಮೂಡುಬಿದ್ರೆ ಕಾರ್ಕಳ, ಇಲ್ಲಿನ ಅದೆಷ್ಟು ಸದಸ್ಯರು ನಿಮ್ಮ ಮುಂದೆ ಇದ್ದಾರೆ, ಅವರ ಪ್ರತಿಯೊಬ್ಬರ ಚೆಸ್ಟ್ ಅಲ್ಲಿ ಇರುವ ಮೆಡಲ್ಗಳು, ಆ ಒಂದೊಂದು ಕಥೆಯನ್ನು, ಅವರು ನೀಡಿದ ಒಂದೊಂದು ಸೇವೆಯನ್ನು, ಅದು ಆ ಸೇವೆಯನ್ನು ನಿಮಗೆ ತೋರಿಸಿಕೊಡ್ತದೆ. ನಾವು ಅದೆಷ್ಟು ಶಾಲೆಗಳಲ್ಲಿ ನಮಗೆ ರಿಕ್ವೈರ್ಮೆಂಟ್ ಬರ್ತದೆ, ಮಾಜಿ ಸೈನಿಕರ ವೇದಿಕೆಯವರು ನಮ್ಮ ಶಾಲೆಗೆ ಬರಬೇಕು, ನೀವು ನಿಮ್ಮ ಈ ಸೈನ್ಯಕ್ಕೆ ಸೇರುವ ಬಗ್ಗೆ ಹೇಳಬೇಕು, ತುಂಬ ಕಡೆಯಲ್ಲಿ ಹೇಳ್ತಾರೆ. ಇದೇ ಒಂದು ಉದ್ದೇಶಕ್ಕಾಗಿ ಮಾಜಿ ಸೈನಿಕರ ವೇದಿಕೆ ಮೂಡುಬಿದ್ರೆ ಕಾರ್ಕಳ, ಇದನ್ನು ನಾವು 10 ವರ್ಷದ ಮುಂಚೆ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೆವು. ಖಂಡಿತವಾಗಿಯೂ ಇವತ್ತು ನಾವು ನೋಡ್ತಾ ಇದ್ದೇವೆ ಯಾಕಾಗಿ ಇಂಥ ಈ ಸ್ಮಾರಕವನ್ನು ನಾವು ಮಾಡುತ್ತೇವೆ, ಇದರಿಂದ ಏನು ನಮಗೆ ಪ್ರಯೋಜನ. ಹೌದು ಬಾಂಧವರೇ, ಖಂಡಿತವಾಗಿಯೂ ಈ ಶಾಲೆಯಲ್ಲಿ ಓದುವ ಮಕ್ಕಳು ನಾಳೆ ಬಂದು ನಮ್ಮ ಕ್ಯಾಪ್ಟನ್ ಪ್ರಂಜಲವರನ್ನು ಡೈಲಿ ನೋಡ್ತಾ ನನಗೂ ಒಬ್ಬ ಸೈನಿಕನಾಗಬೇಕು ಅಂತ ಆ ಮನಸ್ಸಿನಲ್ಲಿ ಒಂದು ಬೀಜ ಬಂದು ಮುಂದೆ ಖಂಡಿತವಾಗಿಯೂ ಅಂತ 10 ಜನ ಪ್ರಾಂಜುವಲವರು ಇಡೀ ಕಲ್ಯಾಣ ಊರಿನಿಂದ ಹೋದರೆ ಇವತ್ತು ಮಾಡಿದ ಈ ಪ್ರೋಗ್ರಾಂ ಖಂಡಿತವಾಗಿಯೂ ಅದಕ್ಕೆ ಒಂದು ಅರ್ಥ ಸಿಗ್ತದೆ ಅಂತ ಹೇಳಿ ನಾನು ಬಯಸ್ತೇನೆ. ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಸೈನಿಕರಂತ ಹೇಳುವಾಗ ಸ್ವಲ್ಪ ನಾವು ಹಿಂದೆ ಸರಿಯುತ್ತೇವೆ. ನಾವು ವೇದಿಕೆಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಾವು ಭಾಷಣವನ್ನು ಕೊಡುತ್ತೇವೆ, ಆದರೆ ನಮ್ಮ ಮಕ್ಕಳನ್ನು ಸೈನ್ಯಕ್ಕೆ ಸೇರಿಸುವಾಗ ಸ್ವಲ್ಪ ಹಿಂದೆ ಮುಂದೆ ನೋಡುತ್ತೇವೆ. ಆದರೆ ಖಂಡಿತವಾಗಿಯೂ ಕ್ಯಾಪ್ಟನ್ ಪ್ರಾಂಜುವಲ್ ಅವರ ತಂದೆಯಾದ ವೆಂಕಟೇಶ್ವರಿಗೆ ಅವರು ಅಷ್ಟು ಉನ್ನತ ಸ್ಥಾನದಲ್ಲಿ ಇದ್ರೂ ಕೂಡ ಒಬ್ಬನೇ ಒಬ್ಬ ಮಗ ಇದ್ರು ಕೂಡ ಆ ದೇಶಕ್ಕೋಸ್ಕರ ಅವರು ಸಮರ್ಪಿಸಿದ್ದಾರೆ. ಮಾಜಿ ಸೈನಿಕರ ವೇದಿಕೆ ಮೂಡುಬಿದ್ರೆ ಕಾರ್ಯಕ್ರಮಗಳಿಂದ ಖಂಡಿತವಾಗಿ ಅವರಿಗೆ ಕೈ ಮುಗಿದು ನಾನು ನಮನಿಸುತ್ತೇನೆ. ಖಂಡಿತವಾಗಿಯೂ ಸೈನ್ಯನ ಒಬ್ಬ ಸೈನಿಕನ ಬದುಕು, ನಾನು
ಇದು ಯಾಕೆ ಹೇಳ್ತೇನೆಂದ್ರೆ, ಕಳೆದ ಒಂದು ತಿಂಗಳ ಮುಂಚೆ ನನಗೊಂದು ಕರೆ ಬರ್ತದೆ, ನೀವು ಕಲ್ಯ ಶಾಲೆಗೆ ಬರಬೇಕು, ಮಾಜಿ ಸೈನಿಕರ ವೇದಿಕೆಯ ಜೊತೆ ಸ್ವಲ್ಪ ಮಾತಾಡಲಿಕ್ಕೆ ಇದೆ ಅಂತ. ನಾವು ಬರುವಾಗ ನಮಗೆ ಇಲ್ಲಿನ ಸಮಿತಿಯವರು, ಇಲ್ಲಿನ ಶತಮಾನ ಸಮಿತಿಯವರು, ಊರಿನವರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ. ಆ ಮೊದಲಿನ ಮೀಟಿಂಗ್ ಅಲ್ಲಿ ನನಗೆ ಗೊತ್ತಾಯಿತು, ಇದು ಖಂಡಿತವಾಗಿ ತುಂಬಾ ಒಳ್ಳೆಯ ಪ್ರೋಗ್ರಾಂ ನಡೆಯುತ್ತದೆ. ಯಾಕಂದ್ರೆ ಸಮಯದ ಶಿಸ್ತು, ಮೀಟಿಂಗ್ನ ರೀತಿ, ಇದೆಲ್ಲವೂ ನಮ್ಮ ಆರ್ಮಿಯಲ್ಲಿ ಇದ್ದಾಗ ತರ ಇತ್ತು. ಅವರು ಹೇಳಿದ್ರು ನಮಗೆ ಈ ರೀತಿ ಒಂದು ಸ್ಮಾರಕ ಮಾಡಬೇಕು, ಅದು ಕೂಡ ಜನವರಿ 26ಕ್ಕೆ ಅದನ್ನು ಅನಾವರಣ ಮಾಡಬೇಕು. ಆ ದಿವಸ ಆ ಶಂಕುಸ್ಥಾಪನೆಗೆ ನಮ್ಮ ಶಾಸಕರಾದ ಸುನೀಲ್ ಕುಮಾರ್ ಕೂಡ ಇದ್ರು. ಸೊ ಈ ರೀತಿ ಮಾಡುವುದರಿಂದ ಈ ರೀತಿ ಕಲ್ಪನೆ ಬರುವುದು ಎಲ್ಲರಿಗೂ ಸಾಧ್ಯ ಇಲ್ಲ. ಇವತ್ತು ಇಂಥ ಕಾರ್ಯಕ್ರಮಗಳು ಉತ್ತರ ಕರ್ನಾಟಕ ಅಥವಾ ಉತ್ತರ ಭಾರತದಲ್ಲಿ ನಡೆಯುತ್ತಿತ್ತು, ಆದರೆ ಪ್ರಪ್ರಥಮವಾಗಿ ಈ ಕಲ್ಯಾ ಶಾಲೆಯವರು ಮಾಡಿದ ಈ ಐತಿಹಾಸಿಕ ಘಟನೆ ನಡೆದದ್ದು ಈ ಕರ್ನಾಟಕದಲ್ಲಿ ಪ್ರಪ್ರಥಮ ಅಂತ ಹೇಳಲಿಕ್ಕೆ ನಾನು ಬಯಸುತ್ತೇನೆ. ಹೌದು ಬಂಧುಗಳೇ, ಸೈನಿಕರಾದ ನಮಗ ನಮ್ಮ ಹಿಂದೆ ಯಾರು ಧೈರ್ಯ, ನಮಗೆ ಯಾರು ಪ್ರೇರಣೆ? ಒಂದು ಕಾಲಘಟ್ಟದಲ್ಲಿ ನಾವು ಕೂಡ ಆರ್ಮಿಯಲ್ಲಿ ಇರುವಾಗ ನಮಗೆ ಯಾವತ್ತೂ ಯೋಚನೆ ಬರಲಿಲ್ಲ. ಯಾಕಂದ್ರೆ ಏನಾದರೂ ಆದರೆ ನಮ್ಮ ಹಿಂದೆ ಊರಿನ ಜನ ಇದ್ದಾರೆ, ನಮ್ಮ ಭಾರತೀಯರಿದ್ದಾರೆ. ಈ ಒಂದು ವಿಚಾರವನ್ನು ಪ್ರತಿಯೊಬ್ಬ ಸೈನಿಕನು ತನ್ನ ಮನದಲ್ಲಿ ಇಡ್ತಾನೆ. ಅದಕ್ಕೋಸ್ಕರ 2-2 ಯುದ್ಧಗಳು ನಡೆದರು, ಯಾವುದೇ ಒಬ್ಬ 1,000,000,000 ಸೈನಿಕರು ತಮ್ಮ ಜೀವನ ಕೊಟ್ಟರು, ಒಬ್ಬನೇ ಒಬ್ಬ ಸೈನಿಕ ತನ್ನ ಬೆಂಡ ಹಿಂದೆ ಗುಂಡು ತಿನ್ನಲಿಲ್ಲ, ತನ್ನ ಚೆಸ್ಟ್ನಲ್ಲಿ ಗುಂಡು ತಿಂದಿದ್ದಾನೆ. ಇದೇ ಒಂದು ಪ್ರೇರಣೆ. ಯಾಕಂದ್ರೆ ನಮ್ಮಲ್ಲಿ ಎಷ್ಟೇ ಭಿನ್ನಾಭಿಪ್ರಾಯ ಇರಲಿ, ಎಷ್ಟೇ ಧರ್ಮ ಜಾತಿ ಏನೇ ಇರಲಿ, ದೇಶ ಅಂತ ಹೇಳುವಾಗ ನಾವು ಒಂದು, ದೇಶಕ್ಕೋಸ್ಕರ ಏನೇ ಇರಲಿ ನಾವು ಖಂಡಿತವಾಗಿ ಇರುತ್ತೇವೆ ಅಂತ ಹೇಳಿ ತೋರಿಸಿದ ಪ್ರತಿಯೊಬ್ಬ ಭಾರತೀಯ ನಾಗರಿಕರು. ಇದನ್ನು ನಾವು ಕಾರ್ಗಿಲ್ ಯುದ್ಧದಲ್ಲಿ ಕೂಡ ನಾವು ನೋಡಿದ್ದೇವೆ ಮಾನ್ಯರೆ. ಹೌದು, ನಮ್ಮ ಸೈನಿಕ ಕುಟುಂಬದಿಂದ ಇವತ್ತು ಒಬ್ಬ, ನಮ್ಮ ಕುಟುಂಬದಿಂದ ಒಬ್ಬ ಪ್ರಜೆಯನ್ನು ನಾವು ಕಳ್ಕೊಂಡಿದ್ದೇವೆ. ಆದ್ರೆ ಆ ದುಃಖ ಖಂಡಿತವಾಗಿಯೂ ನನಗಿದೆ. ನಮ್ಮ ಜೊತೆ ಏಕನಾಥ್ ಶೆಟ್ಟಿಯವರ ಮಿಸಸ್ ವಸಂತಿಯವರಿದ್ದಾರೆ. 4 ವರ್ಷದಿಂದ ಆ ಫ್ಲೈಟ್ ಏನೋ ಕಾಣೆಯಾಗಿತ್ತು, ಅವರು ಬರಬಹುದು, ಹೈಜಾಕ್ ಆಗಿರಬಹುದು, ನನ್ನ ಗಂಡ ಜೀವಂತ ಆಗಿರಬಹುದು ಎಂಬ ಆ ಒಂದು ಆಲೋಚನೆಯಲ್ಲಿ, ಅದರ ಬಗ್ಗೆ ಧೈರ್ಯ ಕಡದೆ ತನ್ನ ಮಕ್ಕಳನ್ನು ಒಳ್ಳೆ ಎಜುಕೇಶನ್ ಕೊಟ್ಟು ಈ ರೀತಿ ತನ್ನ ಜೀವನ ಸಾಗಿಸುವಾಗ ಮೊನ್ನೆ ತಾನೇ ಕನ್ಫರ್ಮ್ ಆಯಿತು, ಆ ಯುದ್ಧ ವಿಮಾನದ ಅವಶೇಷಗಳು ಸಿಕ್ಕಿದವು, ಇನ್ನು ನನ್ನ ಗಂಡ ನನಗೆ ಹಿಂದೆ ಬರುವ ಯಾವುದೇ ಚಾನ್ಸ್ ಇಲ್ಲ. ಅವರ ಮನೆಗೆ ನಾವು ಭೇಟಿ ನೀಡಿದೆವು. ಭೇಟಿ ನೀಡುವಾಗ ಆ ಮುಖದಲ್ಲಿ ಯಾವುದೇ ಒಂದು ಏನಂದ್ರೆ ಗಂಡ ಕಳೆದುಕೊಂಡಿದ್ದೇನೆ ಎಂಬ ಆ ಒಂದು ಆ ಯೋಚನೆ ಇರಲಿಲ್ಲ, ಆ ಒಂದು ತಿಂಕೆ ಇರಲಿಲ್ಲ. ಅವರ ಮುಖದಲ್ಲಿ ಎಷ್ಟು ಕಳೆ ಇತ್ತಂದ್ರೆ, ನೀವೆಲ್ಲ ಬಂದಿದ್ದೀರಲ್ಲ ನಮ್ಮ ಮನೆಗೆ, ನನಗೆ ಅಷ್ಟೇ ಸಾಕು, ಇದೇ ಬಂದೇ ಇವತ್ತು ಒಬ್ಬ ಸೈನಿಕನಿಗೆ ಇರುವಂತ, ಅವನ ಫ್ಯಾಮಿಲಿಗೆ ಇರುವಂತ ಒಂದು ಧೈರ್ಯ. ಯಾಕಂದ್ರೆ ನಾನು ವೀರ ನಾರಿ ಅಂತ ಅವರನ್ನು ಕರೆದೆ. ಯಾಕಂದ್ರೆ ತನ್ನ ಗಂಡನನ್ನು ಕಳೆಕೊಂಡರು, ಆ ಗಂಡನ ಒಂದು ಪ್ರತಿಮೆಯನ್ನು ತನ್ನ ಮನೆಯ ಅಂಗಳದಲ್ಲಿ ಇಟ್ಟು ಡೈಲಿ ಬೆಳಿಗ್ಗೆ ಎದ್ದು ನಮಸ್ಕಾರ ಮಾಡಿ ಅವರು ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳುವಾಗ, ಬಹುಶಃ ಈ ಸೈನಿಕನ ಬಗ್ಗೆ ಎಷ್ಟು ಅವರಿಗೆ ಪ್ರೀತಿ ಇದೆ ಅಂತ ಅದರಲ್ಲಿ ನಮಗೆ ಗೊತ್ತಾಗುತ್ತದೆ. ಇವತ್ತಿನ ಈ ಕಾರ್ಯಕ್ರಮದ ರೂವಾರಿ ನಮ್ಮ ರಾಜೇಂದ್ರ ಭಟ್ರು ಅವರು. ಖಂಡಿತವಾಗಿಯೂ ಅವರ ಅನೇಕ ಲೇಖನವನ್ನು ಬರೆದಿದ್ದಾರೆ, ನನ್ನ ಮಾರ್ಗದರ್ಶಕರೂ ಹೌದು. ನಾನು JCIಗೆ ಸೇರುವಾಗ ನನ್ನ ಹಲವಾರು ತರಬೇತಿ ಕಾರ್ಯಕ್ರಮಗಳಲ್ಲಿ ನನಗೆ ಅವರು ತುಂಬಾ ಮಾರ್ಗದರ್ಶನ ಮಾಡಿದ್ದಾರೆ. ಇಲ್ಲದಿದ್ದರೆ ಬಹುಶಃ ಸೈನಿಕರಾದ ನಾವು ಮಾತನಾಡುವುದು ಬಹಳ ಕಡಿಮೆ. ಇವತ್ತು ನಾನು ಇಲ್ಲಿ ಮುಂದೆ ನಿಂತು ಮಾತಾಡ್ತೇನೆ ಅಂದರೆ ಹೇಳಿದ್ರೆ, ನಮ್ಮ ರಾಜೇಂದ್ರ ಭಟ್ ಅವರು ಈ JCI ಎಂಬ ಸಂಸ್ಥೆ ಅಂತ ಹೇಳಿದ್ದೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಸೊ ಇವತ್ತಿನ ಈ
ಇಂಥ ಒಳ್ಳೆಯ ಪ್ರೋಗ್ರಾಮ್ ಅನ್ನು ನಮ್ಮ ಕಲ್ಯ ಶಾಲೆಯವರು ಮಾಡಿದ್ದಾರೆ. ಅದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಮಾಜಿ ಸೈನಿಕರ ವೇದಿಕೆಯ ಪರವಾಗಿ ನಾನು ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಅವಕಾಶವನ್ನು ಕೊಟ್ಟದಕ್ಕೆ ವಂದಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್. ಪ್ರಾಂಜಲ್ ಅವರನ್ನು ಕಂಡವರು, ಅವರ ಒಡನಾಡಿಗಳು ಬಹಳ ಸ್ಫೂರ್ತಿ ಕೊಟ್ಟಿರ್ತಕ್ಕಂಥವರು. ಅವರು ಆಗ ಪುಷ್ಪಾರ್ಚನೆ ಮಾಡುವ ಕಣ್ಣೀರು ಹಾಕ್ತಾ ಇದ್ರು. ಅವರ ಮಾತುಗಳನ್ನು ಕೇಳೋಣ. ಆತ್ಮೀಯರೇ, ಪ್ರಾಂಜಲ್ನ ಎದುರು ನಾನೊಂದು ಅಷ್ಟೊಂದು ದೊಡ್ಡ ಮನುಷ್ಯ, ಅದು ಒಂದು ವಿಷಯ ಹೇಳಬೇಕು ಅಂತ ಆಗಿದೆ. ಇದೀಗ ತಾನೇ ಮಾನ್ಯ ಸೈನಿಕರು ಒಂದು ಮಾತು ಹೇಳಿದರು. ನಾವು ಶಿಬಿರದಲ್ಲಿದ್ದಾಗ ಯಾವ ಜಾತಿ ಭೇದ ಏನೂ ಇಲ್ಲದೆ ಕೆಲಸ ಮಾಡ್ತೇವೆ ಅಂತೇಳಿ. ಇದಕ್ಕೊಂದು ನಾನು ಅವರ ತಂದೆ ತಾಯಿಯ ಪರ್ಮಿಷನ್ ಕೇಳಿ ಒಂದು ಸಣ್ಣ ಘಟನೆಯನ್ನು ಹೇಳುತ್ತೇನೆ. ಇದು ಅವರೊಳಗೆ ಆದದ್ದು, ಸಂಬಂಧಿಗಳಲ್ಲಿ. ನಮ್ಮೂರ ಒಂದು ದೇವಸ್ಥಾನದಲ್ಲಿ ಅವನಿಗೋಸ್ಕರ ಒಂದು ಪೂಜೆ ಮಾಡಿದ್ರು. ಅದು ಏನು ಸಂಧಿ ಶಾಂತಿ ಏನಾಗಿರಬೇಕು. ಆವಾಗ ಅಲ್ಲಿ ಇದ್ದದ್ದು ಪ್ರಾಂಜಲ್ನ ತಂದೆ ತಾಯಿ, ಅವನ ಗೆಳೆಯ ಚಂದ್ರು ಮತ್ತು ಪ್ರಾಂಜಲ್, ಈ ನಾಲ್ವರು ಇದ್ದರು. ಪೂಜೆ ಆಯಿತು, ಊಟಕ್ಕೆ ಕೂತರು. ಊಟಕ್ಕೆ ಕೂತಾಗ ಚಂದ್ರು ಬ್ರಾಹ್ಮಣನಲ್ಲ, ಅಲ್ಲಿ ಅವರು ಹೇಳಿದರು ಇಲ್ಲಿ ಬ್ರಾಹ್ಮಣರಿಗೆ ಮಾತ್ರ ಊಟ ಹೇಳಿದರು. ಹಾಗಾಗಿ ಚಂದ್ರು ಎದ್ದ. ಚಂದ್ರು ಎದ್ದಾಗ ಪ್ರಾಂಜಲ್ ಕೂಡ ತಂದೆ ತಾಯಿಯನ್ನು ಬಿಟ್ಟು ನಾನು ಹೋಟ್ಲಿಗೆ ಹೋಗಿ ಊಟ ಮಾಡ್ತೇನೆ ಹೇಳಿ ಎದ್ದು ಕರ್ಕೊಂಡು ಹೋದ. ಬಂದ ಮತ್ತೊಂದು ಕೋವ್ಯಾಲೆಂಟ್ ಬಂದ. ಈ ಅಯೋನಿಕ್ ಬಂದ ಬಹಳ ಸ್ಟ್ರಾಂಗ್ ಇರುತ್ತೆ ಅದು, ಯಾಕೆಂದರೆ ಅದರ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಅಷ್ಟು ಹೈ ಇರುತ್ತೆ. ಇದು ಅವರ ಸ್ನೇಹಿತರ ಬಂಧನ ಅಷ್ಟು ಸ್ಟ್ರಾಂಗ್ ಇತ್ತು. ಅವರ ತಂದೆ ತಾಯಿಗೆ ಹೇಳಿ ಎದ್ದು ಹೊರಗೆ ಹೋಗಿ ಹೋಟ್ಲಿಗೆ ಊಟ ಮಾಡಿದೆ. ಇನ್ನೊಂದು ನಾವು ಏನು ಕಲಿಬೇಕು ಅಂದರೆ, ಅವ ಅಲ್ಲಿ ಯುದ್ಧ ಮಾಡಿದಾಗ ನಾನು ಈ ಕೋವಿ ಹಿಡಿದದ್ದು ಬ್ರಾಹ್ಮಣರಿಗಾಗಿ ಅಲ್ಲ, ಮುಸ್ಲಿಮರಿಗಾಗಿ ಅಲ್ಲ, ಹಿಂದೂಗಳಿಗಾಗಿ ಅಲ್ಲ, ಭಾರತಕ್ಕಾಗಿ ಕೋವಿ ಹಿಡಿದಿದ್ದೇನೆ ಅಂತೇಳಿ ಎಂಬ ಜಾತಿ ಭೇದ ಮತ ಇಲ್ಲದೆ ಹೋರಾಟ ಮಾಡಿದ್ದಾನೆ. ಇದು ನಾವು ಕಲಿಬೇಕು. ಇದು ನಾನು ಅವನು ಆರ್ಮಿಗೆ ಸೇರಿದ ಎರಡನೇ ವರ್ಷದಲ್ಲೇನ ನಾನು ಅದನ್ನು ಕೇಳಿಕೊಂಡಿದ್ದೆ. ಇದು ಒಂದು. ಇನ್ನೊಂದು ಹೇಳಬೇಕು ಅಂದರೆ, ಅವನೊಟ್ಟಿಗೆ ನಾನು ನೆಲ್ಲಿತೀರ್ಥಕ್ಕೆ ಹೋಗಿದ್ದೆ, ಅವು ಗುಹೆಯಲ್ಲಿ. ಆ ಅಲ್ಲಿ ಗುಹೆಗೆ ಒಳಗೆ ಹೋಗಬೇಕಾದ, ಆ ದೇವಸ್ಥಾನದ ಒಳಗೆ ಹೋಗಬೇಕಾದ್ರೆ ಸ್ನಾನ ಮಾಡಬೇಕು, ಸ್ನಾನ ಮಾಡಿ ನಂತರ ಒಳಗೆ ಹೋಗಬೇಕು. ನನಗೆ ಸ್ವಿಮ್ಮಿಂಗ್ ಬರೋದಿಲ್ಲ, ಈಜು ಗೊತ್ತಿಲ್ಲ. ಇವರಿಬ್ಬರು ಚಂದ್ರು ಮತ್ತು ನನ್ನನ್ನು, ನೀವೇನು ಹೆದರಬೇಡಿ ಸರ್, ನೀವು ಮುಳುಗಿದ್ರು ನಾನು ಎತ್ತುತ್ತೇನೆ ಅಂತೇಳಿ, ದೇವ ನೀವೇ ನನ್ನ ಗತಿ ಅಂತೇಳಿದೆ, ನನ್ನನ್ನು ಮುಳುಗಿಸಿದ್ರು ಎತ್ತಿದ್ರು. ಆಮೇಲೆ ಗುಹೆಯೊಳಗೆ ಹೋಗಿದಾಗ ಅವನ ಆತನ ಉತ್ತನ ಉದ್ದವಾದ ಕಾಲು ನನಗೆ ತಾಗ್ತಾ ಇತ್ತು, ಅದು ಈಗಲೂ ನನಗೆ ಫೀಲ್ ಆಗ್ತಾ ಉಂಟು ಅಂತ. ಒಳಗೆ ಹೋಗಿ ಹೊರಗೆ ಬಂದ ಮೇಲೆ ಅಲ್ಲಿದ್ದು ಫ್ಲೆಕ್ಸ್ ನೋಡ್ತೇವಲ್ಲ, ಇದರೊಳಗೆ ಉರಗ ಎಲ್ಲ ಇರ್ಬೋದು, ಸ್ಮೆಲ್ ಬಂದಿತ್ತು ನಮಗೆ, ಹೆಬ್ಬಾವೆಲ್ಲ ಇದೆ ಅಂತ ಹೇಳಿರೋ. ಅವ ಮತ್ತು ಅವನ ಫ್ರೆಂಡ್ಸ್ ಇಬ್ಬರು ಹೇಳಿ ಇಂದು ನಾವು ಹೋಗೋದಿಲ್ಲ ಸರ್, ಇದೊಂದು ಒಳ್ಳೆಯ ಅನುಭವ. ಅದು ಟೋಟಲಿ 1 ಕಿಲೋಮೀಟರ್ ಇತ್ತು. ಅಲ್ಲಿ ಒಳಗೆ ಭಟ್ರುಗಳು ಕೂಡ ಬಂದಿದ್ದರು. ಇದೊಂದು ಬಹಳ ಅವರೊಟ್ಟಿಗೆ ನಾವು ಕಟೀಲಿಂದ ನಡ್ಕೊಂಡು ಹೋಗಿ ಈ ಅನುಭವವನ್ನು ನಾವು ಪಡೆದಿದ್ದೇವೆ. ಮತ್ತೊಂದು ಹೇಳ್ತೇನೆ, ಅವನ ಕರ್ತವ್ಯ ಪ್ರಜ್ಞೆ. ಒಂದು ದಿವಸ ಅವನು ಸಾಮಾನ್ಯವಾಗಿ ಮಂಗಳೂರಿಗೆ ಬಂದಾಗ ನಾನು ನಮ್ಮ ಮನೆಗೆ ಬರ್ತಾನೆ, ಸರ್ ನಾನಿವತ್ತು ಬರ್ತೇನೆ ಅಂತ ಹೇಳಿದೆ. ಅವನಿಗೆ ಕೇಕ್ ಮತ್ತು ಐಸ್ ಕ್ರೀಮ್ ಬಹಳ ಇಷ್ಟ, ನಾನು ತೆಗೆದಿಟ್ಟಿದ್ದೆ. ಲಾಸ್ಟ್ ಮೂಮೆಂಟಿಗೆ ಸರ್ ನನಗೆ ಕಾಲ್ ಬಂತು, ಸರ್ ನಾನು ಈ ಸರ್ತಿ ಬರೋದಿಲ್ಲ, ನಾನು ಮರುದಿನವೇ ನಾನು ನಾಳೆ ಬೆಳಿಗ್ಗೆ ಹೋಗಬೇಕು. ಓಕೆ, ಇಲ್ಲಿ ನಾನು ಅವನ ಕರ್ತವ್ಯ ಪ್ರಜ್ಞೆಯನ್ನು ಮೆಚ್ಚಿದ್ದೇನೆ. ನಿಜಕ್ಕೂ ಟೈಮಿಗೆ ಸರಿಯಾಗಿ ಬರ್ತಾನೆ, ಶಾಲೆಗೆ ಅಂತಲ್ಲ
ಸರ್ ನಂದು 4 ದಿವಸ ರಜೆ ಉಂಟು ಸರ್, ಇಲ್ಲಿ ಆದರೂ ಗೌರ್ಮೆಂಟ್ ಶಾಲೆಯಲ್ಲಿ ಏನಾದರೂ ಪ್ರೆಸೆಂಟೇಷನ್ ಇದ್ದರೆ ನಾನು ಹೆಲ್ಪ್ ಮಾಡ್ತೇನೆ. ಮೊದಲು ನಾನು ನ್ಯಾಷನಲ್ ಫ್ಲ್ಯಾಗ್ ಬಗ್ಗೆ ಪ್ರೆಸೆಂಟೇಷನ್ ಮಾಡ್ತೇನೆ, ಆಗ ನನಗೆ ಸಹಾಯಕ್ಕೆ ಅವನು ಬರ್ತಾನೆ. ನಮ್ಮ ರಾಷ್ಟ್ರಧ್ವಜ ಹುಟ್ಟಿದ್ದು ಹೇಗೆ, ಅದರ ಮ್ಯಾನುಫ್ಯಾಕ್ಚರಿಂಗ್ ಹೇಗೆ ಮತ್ತು ಅದರ ಪ್ರೋಟೋಕಾಲ್, ಇದಿಷ್ಟು ನಾನು ಆ ಪ್ರೆಸೆಂಟೇಷನ್ ಮಾಡುವಾಗ ಸ್ಕೌಟ್ ಯೂನಿಫಾರ್ಮಲ್ಲೇ ಹೋಗ್ತೇನೆ, ಅವನು ಕೂಡ ಸ್ಕೌಟ್ ಯೂನಿಫಾರ್ಮಲ್ಲಿ ಬರ್ತೇನೆ. ಅವನು ಬಂದಾಗ ಅಲ್ಲಿ ಈಗಲೂ ನೆನಪಾಗ್ತದೆ, ಆ ಸೇಂಟ್ ಆಗ್ನೆಸ್ ಇದು ಬಿ ಎಡ್ ಕಾಲೇಜಲ್ಲಿ ಆ ಲೆಕ್ಚರ್, ಹಾ ಇದು ಮಾಸ್ಟ್ರು ಮತ್ತು ಅವರ ತಮ್ಮ ಬಂದದ್ದು ಅಂತ ಹೇಳಿದೆ. ಯಾಕೆಂದರೆ ಅವನ ಹೈಟು ನನ್ನ ಹೈಟು ಸ್ವಲ್ಪ ಮ್ಯಾಚ್ ಆಗ್ತದೆ, ಆದರೆ ನನಗಿಂತ ಉದ್ದ ಆಗಿದ್ದಾನೆ ಅವನಿಗೆ. ಇದು ನನಗೆ ತುಂಬ ಖುಷಿ ಕೊಡ್ತಾ ಇತ್ತು. ಅವನನ್ನು ನನ್ನ ಸ್ಟೂಡೆಂಟ್ಸ್ ಅಂತ ಹೇಳೋ ಬದಲು ಮಗ ಅಂತ ಹೇಳಿದರೂ ತಪ್ಪಿಲ್ಲ, ತಮ್ಮ ಅಂತ ಹೇಳಿದರೂ ತಪ್ಪಿಲ್ಲ, ಅಷ್ಟು ಒಂದು ಗೌರವದಿಂದ ನಾನು ಹೇಳ್ತಾ ಇದ್ದೇನೆ. ಇದೀಗ ಏನು ಬದಲಾವಣೆ ಆಗಿದೆ ಅಂದರೆ ಎಲ್ಲ ಕಡೆ ಓಹ್ ಪ್ರಾಂಜಲ್ನ ಮಾಸ್ಟ್ರು ಬಂದರು, ಪ್ರಾಂಜಲ್ನ ಮಾಸ್ಟ್ರು ಬಂದರು. ಇದು ಇದು ಶಿಷ್ಯರಿಂದ ಗುರಿಗೆ ದೊಡ್ಡುವ ಒಂದು ದೊಡ್ಡ ಕಿರೀಟ, ಇಷ್ಟೇ ನಾನು ಹೇಳ್ತೇನೆ. ಸರ್ ಬಹಳ ಪ್ರೀತಿಯಿಂದ ತಮ್ಮ ಶಿಷ್ಯನ ಬಗ್ಗೆ ಮಾತಾಡಿದ್ದಾರೆ. ವೆಂಕಟರಾವ್ ಸರ್ ಅವರಿಗೆ ನಮ್ಮ ಹಳೆಕಟ್ಟೆ ಶಾಲೆ ಒಂದು ಗೌರವವನ್ನು ಕೊಡುವಂತಹ ಒಂದು ಕ್ರಮ ಇದೆ. ಶಾಲೆ ಹೆಡ್ ಮಾಸ್ಟರ್ ಬಂದವರಿಗೆ ಬಹಳ ಪ್ರೀತಿಯಿಂದ ಒಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವವನ್ನ ವಿನಂತಿ ಮಾಡಿಕೊಳ್ತೇನೆ. ಅತ್ಯಂತ ಪ್ರೀತಿಯ ಗುರುವಿಗೆ ಈ ಅತ್ಯಂತ ಶ್ರೇಷ್ಠವಾದ ಗುರುಕಾಣಿ. ಸಂಕೋಚ ಮಾಡ್ಕೋಬೇಡಿ ಸರ್, ಇದು ಪ್ರಾಂಜಲ್ ಜೀವಂತವಾಗಿರ್ತಕ್ಕಂಥ ಊರಿಗೆ ಶತಮಾನಗಳ ಕಾಲ ಹಳೆಕಟ್ಟೆಯಲ್ಲಿ ಪ್ರಾಂಜಲ್ ಜೀವಂತವಾಗಿರ್ತಾರೆ ಅಂತ ಹೇಳೋದಕ್ಕೆ ಅವರ ಸ್ಮಾರಕ ಸಾಕ್ಷಿಯಾಗಿದೆ. ಸರ್ಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಒಂದು ಸುಂದರವಾದ ಕಾರ್ಯಕ್ರಮದ ಮುಂದಿನ ಭಾಗವನ್ನು ಪ್ರವೇಶ ಮಾಡ್ತೇವೆ. ಇದು ಕೂಡ ನಾವು ನೆನಪಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ, ಹುತಾತ್ಮರಿ ಕೊಡುವಂಥ ಗೌರವವನ್ನು ಕೊಡುವಂಥದ್ದು ನಮ್ಮ ಸಂಪ್ರದಾಯ, ನಮ್ಮ ಬದ್ಧತೆ, ನಮ್ಮ ರಾಷ್ಟ್ರ ಪ್ರೇಮ ಅಂತ ನಮ್ಗೆ ಅನ್ನಿಸ್ತಾ ಇದೆ. ರವಿ ಕಟ್ಪಾಡಿ ಅವರ ಸನ್ಮಾನವನ್ನು ಕೊನೆಗೆ ಇಟ್ಕೊಳ್ತೇವೆ. ಅವರ ಸಾಕಷ್ಟು ಇಲ್ಲಿ ಫ್ಯಾನ್ಸ್ಗಳಿದ್ದಾರೆ, ಅಭಿಮಾನಿಗಳು ಅವರಿಗೆ ಚಪ್ಪಾಳೆ ಬಾರಿಸಲಿಕ್ಕೆ ರೆಡಿ ಇದ್ದಾರೆ, ಖಂಡಿತವಾಗಿ ಅವರಿಗೆ ಮಾಡ್ತೇವೆ. ಅದಕ್ಕಿಂತ ಮೊದಲಾಗಿ ಹುತಾತ್ಮರಿಗೆ ನಮ್ಮ ಕೊಡುವಂಥ ಗೌರವವನ್ನು ಕೊಡದೆ ಈ ಕಾರ್ಯಕ್ರಮ ಪೂರ್ತಿಯಾಗೋದಿಲ್ಲ ಅಂತ ನಂಗೆ ಗೊತ್ತಿರತಕ್ಕಂಥದ್ದು. ಇವತ್ತು ವಿಜಯ್ ಫರ್ನಾಂಡಿಸ್ ಅವರು ಪ್ರಸ್ತಾವ ಮಾಡಿದರು, ಅವರ ಮನೆಗೆ ಹೋಗಿದ್ರು ಗುರುವಾಯನಕೆರೆಗೆ, ತಮ್ಮ ಪತಿಯ ಸ್ಮಾರಕವನ್ನು ಮಾಡ್ತಾ ಪತಿ ಯಾವಾಗ ಬರ್ತಾನೆ ಪತಿ ಯಾವಾಗ ಬರ್ತಾನಂತ ಸುಮಾರು 6 ವರ್ಷಗಳ ಕಾಲ ಕಾದು ಕೂತೊಬ್ಬರು ಮಹಿಳೆ ಜೀವಂತವಾಗಿ ಪತಿ ಬರೋದಿಲ್ಲ ಅಂತಾಗುವಾಗ ಕಣ್ಣೀರು ಹಾಕದೆ ತನ್ನ ಕರ್ತವ್ಯ ನೆನಪಿಸಿಕೊಂಡು ತನ್ನ ಮಕ್ಕಳಿಗೋಸ್ಕರ ಸಮರ್ಪಣೆ ಆಗಿರ್ತಕ್ಕಂಥ ಜಯಂತಿ ಏಕನಾಥ್ ಶೆಟ್ಟಿಯವರು, ಹೌದಲ್ಲ? ನಮ್ಮ ಹಾಳೆಗಟ್ಟೆ ಚಪ್ಪಾಳೆಗಳು ಸ್ಥಿತಿನ ಮುಗಿಲು ಮುಟ್ಟಬೇಕು. ಒಬ್ಬ ವೀರನಾರಿಗೆ ಇವತ್ತು ಸನ್ಮಾನವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾವೆ. June 30 1965 ಹುಟ್ಟಿರ್ತಕ್ಕಂಥದ್ದು ಏಕನಾಥ್ ಶೆಟ್ಟಿಯವರು. ಇನ್ಫೆಂಟ್ರಿ ಸೋಲ್ಜರ್ ಆಗಿ 24 ವರ್ಷಗಳನ್ನ ಪೂರ್ತಿ ಮಾಡಿರ್ತಕ್ಕಂಥದ್ದು, ಹವಾಲ್ದಾರ್ ಹುದ್ದೆಗೆ ಇರತಕ್ಕಂಥವರು, ಇಂಡಿಯನ್ ಏರ್ಫೋರ್ಸ್ ಅನ್ನ ಬಹಳ ಶ್ರೀಮಂತವಾಗಿ ಬಹಳ ಬಲಿಷ್ಠವಾಗಿ ಮಾಡಿರ್ತಕ್ಕಂಥವ್ರು. ಆಮೇಲೆ ರಾಜೀವ್ ಗಾಂಧಿ ಅವರ ಪ್ರಧಾನಮಂತ್ರಿಯವರ ನಿರ್ದೇಶನದಲ್ಲಿ ಶ್ರೀಲಂಕಾದ ಶಾಂತಿ ಪಡೆ ಹೋಗಿ ಶಾಂತಿ ಸ್ಥಾಪನೆ ಮಾಡಿ ಬಂದಿರತಕ್ಕಂಥವ್ರು. ಸುಮಾರು 26 ಕಡೆ ಶಾಂತಿ ಸ್ಥಾಪನೆ ಕೆಲಸಗಳನ್ನ ಮಾಡಿದ್ದಾರೆ, ಕಾರ್ಗಿಲ್ ವಾರಲ್ಲಿ ಹೋರಾಟಗಳನ್ನ ಮಾಡಿದ್ದಾರೆ, ಜಮ್ಮು ಕಾಶ್ಮೀರದಲ್ಲಿ ಹೋರಾಟಗಳನ್ನ ಮಾಡಿದ್ದಾರೆ, ಗಡಿಗಳನ್ನ ಕಾದಿದ್ದಾರೆ, ಭಾರತ ಪಾಕಿಸ್ತಾನದ ಗಡಿಗಳನ್ನ ಕಾಯುವಂತ ಕೆಲಸಗಳನ್ನ ಮಾಡಿದ್ದಾರೆ, 8-8 ಗಂಟೆಯ ಪಾಳಿಗಳನ್ನ ಪೂರ್ತಿ ಮಾಡಿಕೊಟ್ಟಿದ್ದಾರೆ. ಇದರ 22 July 2016 ಒಂದು ಘಟನೆ ನಡೆದು ಹೋಯಿತು. ಯಾವ ಘಟನೆ ನಡೆದು ಹೋಯಿತು ಅಂತ ಹೇಳಿದ್ರೆ, ಅವರು ಪ್ರಯಾಣ ಮಾಡ್ತಾ ಇರತಕ್ಕಂತ ಒಂದು ವಿಮಾನ, ಅದು ಭಾರತೀಯ ವಾಯುಸೇನೆ ವಿಮಾನ, ತಾಂಬರಂನಿಂದ ಹೊರಟಿತ್ತು, ಪೋರ್ಟ್ ಬ್ಲೇರಿಗೆ ಹೋಗ್ಬೇಕಾಗಿತ್ತು ಅಂಡಮಾನಿಗೆ. ಮಧ್ಯದಲ್ಲಿ ಬಂದಿತ್ತು ಬಂಗಾಳಕೊಲ್ಲಿ, ಬಂಗಾಳಕೊಲ್ಲಿ ವಿಮಾನ ಪತನವಾಯಿತು, ಮುಂದೆ ಏನಾಗಿತ್ತು ಗೊತ್ತಾಗಲಿಲ್ಲ. ಯಾವ ರೀತಿಯ ವಿಮಾನವನ್ನು ಟ್ರೇಸ್ ಮಾಡಲಿಕ್ಕೆ ಭಾರತ ಸರ್ಕಾರ ಪ್ರಯತ್ನ ಪಟ್ಟರು ಕೂಡ ವಿಮಾನ ಟ್ರೇಸ್ ಆಗಲಿಲ್ಲ. ಗಂಡನನ್ನು ನೆನಪು ಮಾಡಿಕೊಂಡು ಬರ್ತಾರೆ ಖಂಡಿತ ಬರ್ತಾರೆ ಖಂಡಿತ ಅಂತ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚುತ್ತಾ ಇರತಕ್ಕಂತಹ ಜಯಂತಿ ಅಕ್ಕ, ಇವತ್ತು ಅವರನ್ನ ಅಕ್ಕ ಅಂತ ಕರೀತಾರೆ. 6 ವರ್ಷಗಳ ಕಾಲ ಗಂಡ ಬರ್ತಾನೆ ಅಂತ ಕಾದು ಕೂತಿದ್ರು. ಆದ್ರೆ ಮೊನ್ನೆ ಭಾರತ ಸರ್ಕಾರ ಘೋಷಣೆ ಮಾಡ್ತು ವಿಮಾನದ ಅವಶೇಷಗಳು ಸಿಕ್ಕಿದೆ, ಅವರು ಬರೋ ಸಾಧ್ಯತೆಗಳಿಲ್ಲ, ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಸೈನಿಕರು ಪ್ರಾಣಾರ್ಪಣವನ್ನು ಮಾಡಿದ್ದಾರೆ, ದೇಶಕ್ಕೆ ಬಲಿದಾನವನ್ನ ಮಾಡಿದ್ದಾರೆ ಅಂತ ಹೇಳುವಾಗ ಈ ಮಹಿಳೆ ತನ್ನ ಕಣ್ಣೀರು ಹಾಕಲಿಲ್ಲ, ತನ್ನ ಅಭಿಮಾನವನ್ನು ಕಳ್ಕೊಳ್ಳಿಲ್ಲ, ರಾಷ್ಟ್ರವನ್ನ ಬೈಲಿಲ್ಲ, ಪ್ರಧಾನಮಂತ್ರಿಯನ್ನ ಬೈಲಿಲ್ಲ. ಸ್ನೇಹಿತರೆ, ಆಕೆ ಮಾಡಿದ ಶ್ರೇಷ್ಠವಾದ ಕೆಲಸ ಏನು ಅಂತ ಹೇಳಿದ್ರೆ, ತನ್ನ 2 ಮಕ್ಕಳನ್ನ ಬಹಳ ಚೆನ್ನಾಗಿ ಓದಿಸಿರ್ತಕ್ಕಂಥದ್ದು. ಆಶಿಕಾ ಇವತ್ತು ಬಂದಿದ್ದಾರೆ, ಅವರ ಪ್ರೀತಿಯ ಮಗಳು, ಹಿರಿಯ ಮಗಳು.
ಅಕ್ಷಯ್ ಬಹಳ ಪ್ರೀತಿಯ ಮಗ, ಇಬ್ಬರು ಮಕ್ಕಳನ್ನ ಕೂಡ ಓದಿಸಿ ಇವತ್ತು ವಿದ್ಯಾವಂತರನ್ನಾಗಿ ಮಾಡಿ ಉದ್ಯೋಗದವರ ಕರ್ಕೊಂಡು ಹೋಗಿದ್ದಾರೆ. ವೀರನಾರಿತ ಕರೆಗೆ ಕಾರಣ ಅದು ಸ್ನೇಹಿತರೆ, ಒಬ್ಬ ಜಯಂತಿ ಶೆಟ್ಟಿ ಅಂತ ಹೇಳೋದು ಒಬ್ಬ ಶ್ರೇಷ್ಠವಾಗಿರ್ತಕ್ಕ ಮಹಿಳೆ, ಒಬ್ಬರು ಶಿಕ್ಷಕಿ, ಎಸ್ಡಿಎಂ ಸ್ಕೂಲ್ನ ಒಬ್ಬರು ಶಿಕ್ಷಕಿ, ಈ ಕೆಲಸವನ್ನ ಮಾಡಿದ್ದಾರೆ. ಕಳೆದ ವರ್ಷ ಜನವರಿ ಇಪ್ಪತ್ತಾರನೇ ತಾರೀಕು ಇದೇ ರೀತಿ ಒಂದು ಸ್ಮಾರಕವನ್ನ ಮನೆ ಮುಂದೆ ಈ ಮಹಿಳೆ ತನ್ನ ಸ್ವಂತ ದುಡ್ಡಲ್ಲಿ ಮಾಡಿದ್ದಾರೆ. ಇವತ್ತಿಗೆ ಒಂದು ವರ್ಷ ಪೂರ್ತಿ ಆಗ್ತಾ ಇದೆ. ಇಂಥ ಒಬ್ಬ ವೀರ ಮಹಿಳೆಗೆ ಇವತ್ತು ನಾವು ಸನ್ಮಾನ ಮಾಡಲಿಕ್ಕೆ ಹಾಳೆಕಟ್ಟೆ ಶಾಲೆ ಬಹಳ ಹೆಮ್ಮೆ ಪಡ್ತಾ ಇದೆ, ಶತಮಾನಸ ಸಮಿತಿ ಬಹಳ ಹೆಮ್ಮೆ ಪಡ್ತಾ ಇದೆ. ದಯವಿಟ್ಟು ಅವರ ಮುಂದಿನ ಆಸನಕ್ಕೆ ಬರಬೇಕು. ಇವತ್ತು ನಾವು ಏಕನಾಥ್ ಶೆಟ್ಟಿ ಅವರಿಗೆ ನಿಮ್ಮ ಮೂಲಕ ಗೌರವವನ್ನ ಕೊಡ್ತೇವೆ. ತಾವು ದಯವಿಟ್ಟು ಇದನ್ನು ಸ್ವೀಕರಿಸಬೇಕು, ನಮ್ಮ ರಾಷ್ಟ್ರಾಭಿಮಾನ ಚಪ್ಪಾಳೆಗಳನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಡ್ತೇನೆ. ಅವರ ಪ್ರೀತಿಯ ಮಗಳಾಗಿರ್ತಕ್ಕಂಥ ಆಶ್ರಿತಾ ಅವರು ಕೂಡ ವೇದಿಕೆ ಬಂದು ಅಮ್ಮನ ಪಕ್ಕ ನಿಂತುಕೊಂಡು ಈ ಸನ್ಮಾನಕ್ಕೆ ಭಾಗ್ಯ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ನಮ್ಮೆಲ್ಲರ ಚಪ್ಪಾಳು ಸ್ನೇಹಿತರೆ, ಮುಗಿಲಾಗಿರ್ಲಿ, ವೀರನಾರಿಯಾಗಿರ್ತಕ್ಕಂಥ ಜಯಂತಿ ಶೆಟ್ಟಿ ಅವರು 6 ವರ್ಷಗಳ ಹಿಂದೆ ತಮ್ಮ ಪತಿಯನ್ನ ಕಳ್ಕೊಂಡು ಪತಿ ಬರ್ತಾನಂತ ಕಾದು ಗುರುತಕ್ಕೋಸ್ಕರ ರಾಷ್ಟ್ರಕ್ಕೆ ತಮ್ಮ ಪತಿಯನ್ನ ಸಮರ್ಪಣೆ ಮಾಡಿದ್ದಕ್ಕೋಸ್ಕರ ಅವರಿಗೆ ನಮ್ಮ ಎಲ್ಲ ಗೌರವಗಳನ್ನ ವೆಂಕಟೇಶ್ ದಂಪತಿಗಳು ಸಮರ್ಪಿಸಬೇಕು ಅಂತ ವಿನಂತಿ ಮಾಡ್ಕೋತೇನೆ. ವೆಂಕಟೇಶ್ ದಂಪತಿಗಳು ಅವರಿಗೆ ಸನ್ಮಾನವನ್ನ ಜಯಂತಿ ಮಾಡಲು ಅವರಿಗೆ ಸಮರ್ಪಿಸಬೇಕು ಅಂತ ವಿನಂತಿ ಮಾಡ್ಕೋತೇನೆ. ಒಬ್ಬ ಸೈನಿಕನ ಪತ್ನಿಗೆ ಅವನ ಸೈನಿಕ ಕುಟುಂಬ ಇವತ್ತು ಸನ್ಮಾನವನ್ನ ಮಾಡ್ತಾ ಇದೆ. ಹುತಾತ್ಮ ಸೈನಿಕರನ್ನು ನೆನಪಿಸಿಕೊಳ್ತಾ ಇದ್ದೇವೆ. 6 ವರ್ಷಗಳ ಅವರ ತಪಸ್ಸನ್ನ ಸ್ಮರಿಸಿಕೊಳ್ತೇವೆ. ಸೈನ್ಯ ಕೊಟ್ಟಿರ್ತಕ್ಕಂಥ ಕೊಡುಗೆ ನೆನಪಿಸಿಕೊಳ್ತೇವೆ. ಬಂಗಾಳ ಕೊಲ್ಲಿಗೆ ಮುಳುಗಿರ್ತಕ್ಕಂಥ ವಿಮಾನದಲ್ಲಿ ಅಳಿದು ಹೋಗಿರ್ತಕ್ಕಂತಹ ಇತರ ಸೈನಿಕರನ್ನು ನೆನಪಿಸಿಕೊಳ್ತೇವೆ. ಭಾರತ ಸರ್ಕಾರಕ್ಕೆ ಶ್ರೇಷ್ಠತೆಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಸೈನಿಕರನ್ನು ನೆನಪಿಸಿಕೊಳ್ತಾ ಇದ್ದೇವೆ. ಜಯಂತಿ ಶೆಟ್ಟಿ ಅವರಿಗೆ ನಮ್ಮ ಎಲ್ಲರ ಚಪ್ಪಾಳೆಗಳ ಮೂಲಕ ನಮ್ಮ ಅಭಿನಂದನೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಆಶಿತಾ ಅವರ ಪ್ರೀತಿ ಮಗಳು, ಅಪ್ಪನ ಬಗ್ಗೆ ಬಹಳ ಭಾವುಕರಾಗ್ತಾರೆ, ಅವರಿಗೆ ಕೂಡ ಧನ್ಯವಾದಗಳು ಸಲ್ಲಿಸ್ತೇವೆ. ನಿಮ್ಮ ಜೊತೆಗೆ ಹಳೆಕಟ್ಟೆ ಯಾವತ್ತು ಇರ್ತದೆ ಕಣ್ಣೀರು ಹಾಕ್ಬೇಡಿ, ಯಾವತ್ತೂ ಕೂಡ ನಿಮ್ಮ ಜೊತೆ ನಾವಿರ್ತೇವೆ ಅಂತ ಹೇಳುವಂತ ಮಾತನ್ನು ಹೇಳ್ತಾ ಜಯಂತಿ ಶೆಟ್ಟಿ ಅವರು ಮಾತನಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾರೆ. ಅವರ ಶಿಕ್ಷಕಿ ಅವರ ಮಾತನ್ನ ಕೇಳೋಣ. ಓಂ ಶ್ರೀ ಗುರುಭ್ಯೋ ನಮಃ. ಮೊತ್ತ ಮೊದಲನೆಯದಾಗಿ ನಮ್ಮೆಲ್ಲರ ಆದರ್ಶಪ್ರಾಯರಾದಂತಹ ಕ್ಯಾಪ್ಟನ್ ಪ್ರಾಂಜಲ್ ಸರ್ ಅವರಿಗೆ ಶಿರಸ ನಮಿಸುತ್ತ, ಹಾಗೆ ನಮ್ಮೆಲ್ಲರಿಗೂ ರೋಲ್ ಮಾಡೆಲ್ ಆಗಿರುವಂತಹ ವೆಂಕಟೇಶ್ ಸರ್ ಹಾಗೂ ಅನುರಾಧಮ್ಮ ಅವರಿಗೆ ಶಿರಸ ನಮಿಸುತ್ತ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ವಂದಿಸುತ್ತ, ದೇಶಕ್ಕಾಗಿ ಹಲವು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಸಾರ್ಥಕ್ಯ ಭಾವನೆಯನ್ನು ಪಡೆದು ಈಗಲೂ ಕೂಡ ಹಲವು ರಂಗಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ನಮ್ಮ ಹೆಮ್ಮೆಯ ಮಾಜಿ ಸೈನಿಕರಿಗೆ ಕೂಡ ಶಿರಸ ನಮಿಸುತ್ತ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಈ ಊರಿನ ನಾಗರಿಕರು, ಹಿರಿಯರು, ಹಾಗೆ ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ನನ್ನ ಮೊತ್ತ ಮೊದಲನೇದಾಗಿ 75ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೂ ಕೂಡ ಮೊತ್ತ ಮೊದಲನೇದಾಗಿ ನಮಿಸ್ತಾ ನನ್ನ 2 ಅನಿಸಿಕೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಒಂದು ಅವಿಸ್ಮರಣೀಯವಾದಂಥ ಮರೆಯಲಾಗದಂಥ ದಿನ ಅಂತ ಹೇಳಿದರೆ ಈ ದಿನ ಅಂತ ನಾನು ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇನೆ. ತಾನೊಂದು ಬಗೆದ್ರೆ ದೈವ ಇನ್ನೊಂದು ಬಗೆಯುತ್ತದೆ ಅಂತ ಹೇಳ್ತಾರೆ. ಏನು ಯಾವ ರೀತಿಯ ಅವಿನಾಭಾವ ಸಂಬಂಧವೋ ಗೊತ್ತಿಲ್ಲ. ನನ್ನ ಪತಿಯವರ ಒಂದು ಪ್ರತಿಮೆಯನ್ನು ನಾವು ನಮ್ಮ ಮನೆಯಲ್ಲಿ ಅನಾವರಣ ಮಾಡಿ ಇವತ್ತಿಗೆ 1 ವರ್ಷ. ಕ್ಯಾಪ್ಟನ್ ಪ್ರಾಂಜಲ್ ಸರ್ ಅವರ ಈ ಒಂದು ಸ್ಟ್ಯಾಚ್ಯೂವನ್ನು ಅನಾವರಣ ಮಾಡಿದ ದಿನವೇ ಆ ಒಂದು ನನ್ನ ಪತಿಯವರ ಒಂದು ಪ್ರತಿಮೆಯನ್ನು ಕೂಡ ಅನಾವರಣ ಮಾಡಿರುವಂಥದ್ದು ಯಾವ ರೀತಿಯ ಸಂಬಂಧವೋ ಗೊತ್ತಿಲ್ಲ. ಇದು ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ನಾನು ಮರೆಯಲಾಗದಂಥ ಒಂದು ದಿನ. ಅದೇ ರೀತಿಯಲ್ಲಿ ಇಂತಹ ಒಂದು ಶ್ರೇಷ್ಠ ಇಡೀ ನಮ್ಮ ದೇಶಕ್ಕೆ ಮಾದರಿ ಅನಿಸಿದಂತಹ ಯೋಧರ
ಒಂದು ಕುಟುಂಬಕ್ಕೆ ನಮ್ಮ ಯುವ ನಾಗರಿಕರು ಎಲ್ಲರಿಗೂ ಕೂಡ ರೋಲ್ ಮಾಡೆಲ್ಗಳಾಗಿ ನಮ್ಮ ವೆಂಕಟೇಶ್ ಸರ್ ಹಾಗೂ ಅಮ್ಮ ಅನುರಾಧಾರವರು ಯಾವತ್ತೂ ಕೂಡ ನಿಮ್ಮನ್ನು ಈ ದೇಶ ಮರೆಯಲಿಕ್ಕಿಲ್ಲ. ಇಂಥ ವೀರ ಪುತ್ರನನ್ನು ಭಾರತಾಂಬೆಯ ಪದತಳಕ್ಕೆ ಸಮರ್ಪಿಸಿದಂತಹ ನೀವು ಯಾವತ್ತೂ ಕೂಡ ನಿಮ್ಮ ತ್ಯಾಗವನ್ನು ನಾವು ಮರೆಯಲಿಕ್ಕಿಲ್ಲ, ಈ ಜಗತ್ತು ಕೂಡ ಮರೆಯಲಿಕ್ಕಿಲ್ಲ. ಮುಖ್ಯವಾಗಿ ನಾನೊಬ್ಬ ಯೋಧನ ಪತ್ನಿಯಾಗಿ ಇಂಥ ಒಂದು ವೇದಿಕೆಯಲ್ಲಿ ನನಗೆ ಅವಕಾಶ ಸಿಕ್ಕಿರುವಂಥದ್ದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನನ್ನ ಪತಿ ಏಕನಾಥ ಶೆಟ್ಟಿಯವರು 1985 ಸೇನೆಗೆ ಸೇರಿ, ಅವರ ತಂದೆ ಕೂಡ ಸೇನೆಗೆ ಸೇವೆ ಮಾಡಿದವರು, ಕೃಷ್ಣ ಶೆಟ್ಟಿ ಅವರು ಕೂಡ ಸೈನಿಕರಾಗಿದ್ದರು. ಅವರ ಮಗನಾಗಿ ದೇಶದ ಆ ಒಂದು ಸೇವೆಯನ್ನು ಸುಮಾರು 24 ಆರ್ಮಿಯಲ್ಲಿ 7 ಮೆಡ್ರಾಸ್ ರೆಜಿಮೆಂಟಲ್ಲಿ ಕೆಲಸವನ್ನು ಮಾಡಿದರು. ಆ ನಂತರ 6 ತಿಂಗಳಷ್ಟು ಸುಮಾರು 31 ವರ್ಷ 6 ತಿಂಗಳಷ್ಟು ದೇಶ ಸೇವೆಯನ್ನು ಮಾಡಿದಂಥ ಹೆಮ್ಮೆಯ ವೀರ ಯೋಧನ ಪತ್ನಿಯಾಗಿ ನನಗೆ ಈ ವೇದಿಕೆಯಲ್ಲಿ ನಿಂತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಪತಿಯನ್ನು ನಾನು ಅವರಿಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅವರ ಪತ್ನಿ ಎಂದು ಹೇಳ್ಕೊಳ್ಳಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನನ್ನ ಪತಿ ಏಕನಾಥ್ ಶೆಟ್ಟಿಯವರು 2016 ಜುಲೈ 6 ಊರಿಗೆ ಬಂದು, ಆನಂತರ ಜುಲೈ 9 ಕಾರ್ಯಕ್ರಮಕ್ಕೆ ನಿಮಿತ್ತ ಅವರು ಬಂದಿದ್ದರು. ಜುಲೈ 9 ತಿರುಗಾ ಅವರು ಅಂಡಮಾನಿಗೆ ಹೋಗಬೇಕಾಗಿತ್ತು. ಅಂದರೆ ಅವರು ಆ ಸಂದರ್ಭದಲ್ಲಿ ಅಂಡಮಾನ್ನಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಆ ನಂತರ 9 ಹೋದವರು ಚೆನ್ನೈನಿಂದ ಅವರು ಅಂಡಮಾನಿಗೆ ಹೋಗಬೇಕಾಗಿತ್ತು. 29 ನಾನು ಹೋಗುವುದು, ಮೊದಲಿನ ದಿನ ನನಗೆ ಕಾಲ್ ಮಾಡಿದರು. 29 ನಾನು ಹೋಗೋದು, ನಾಳೆ ಹೋಗುವುದಿಲ್ಲ ಅಂತೇಳಿ ಹೇಳಿದರು. ನಾನು ಶಾಲೆಗೆ ಹೋಗಿದ್ದೆ. ಶಾಲೆಗೆ ಹೋಗಿ 1:30 ಹೊತ್ತಿಗೆ ನನಗೆ ಒಂದು ಕಾಲ್ ಬಂತು. ಅದರಲ್ಲಿ ಅಂಡಮಾನ್ ಅಂತ, ಟ್ರೂಕಾಲಲ್ಲಿ ಅಂಡಮಾನ್ ಅಂತ ತೋರಿಸ್ತಾ ಇತ್ತು. ನನಗೆ ಒಮ್ಮೆಲೆ ಆಶ್ಚರ್ಯ ಆಯಿತು, ಏನಪ್ಪ ಇದು, ಈ ಥರ ಕಾಲ್ ಬರ್ತಾ ಇದೆ. ಅದರಲ್ಲಿ ಒಬ್ಬರು ಆರ್ಮಿಯವರು ಹಿಂದಿಯಲ್ಲಿ ಮಾತಾಡಿದರು. ಹೀಗೀಗೆ ಚೆನ್ನೈಯಿಂದ 22 ಜುಲೈ 2016 ಜುಲೈ 22 ಬಂದಂತಹ ಕಾಲ್ ಅದು. ಹೀಗೀಗಾಗಿದೆ, ನಿಮ್ಮ ಪತಿ ಏಕನಾಥ್ ಶೆಟ್ಟಿಯವರು ಚೆನ್ನೈಯಿಂದ ಹೊರಟಂಥ 8 ಆ ಫ್ಲೈಟ್ ಟೇಕ್ ಆಫ್ ಆಯಿತು. ಅದರಲ್ಲಿ ನಿಮ್ಮ ಪತಿಯವರು ಅಂದರೆ 29 ಸೈನಿಕರು ಅಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಆ ಫ್ಲೈಟ್ ಈಗ ಮಿಸ್ಸಿಂಗ್ ಆಗಿದೆ. 8 ಹೊರಟೆ 11 ಅದು ಅಂಡಮಾನಿಗೆ ರೀಚ್ ಆಗುವಂಥದ್ದು ಮಾಮೂಲಿಯಾಗಿ. ಹಾಗಾಗಿ ಇದು ಮಿಸ್ಸಿಂಗ್ ಆಗಿದೆ, ನಿಮಗೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಎಲ್ಲ ವಿವರ ಕೇಳಿದರು. ಅದು ನನಗೆ ಹಿಂದಿಯಲ್ಲಿ ಸ್ವಲ್ಪ ಅಷ್ಟು ಬೇಗನೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ನಾನು ಯಾರಾದರೂ ಕನ್ನಡದವರು ಇದ್ದರೆ ಅವ್ರಿಗೆ ಕೊಡಿ ಏನು ಅಂತ ಹೇಳಿ ಒಮ್ಮೆಲೆ ಆಘಾತ ಆಯ್ತು ನನಗೆ, ಏನಪ್ಪ ಇದು ವಿಚಿತ್ರ ಅಂತ ಹೇಳಿಕೊಂಡು. ಆಮೇಲೆ ಒಬ್ಬರು ಕನ್ನಡದವರು ಇದ್ದರು, ಅವರೆಲ್ಲ ಹೀಗೀಗೆ ವಿವರ ಹೇಳಿದರು. ಹೀಗೀಗೆ ಆಗಿದೆ ಮೇಡಮ್, ನೀವೇನು ಚಿಂತೆ ಮಾಡ್ಕೊಳ್ಬೇಡಿ, ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ದೇವರಿದ್ದಾನೆ ನೋಡೋಣ ಅಂತ ಹೇಳಿದರು. ಆದರೆ ನಾನು ತಕ್ಷಣ ಮಗಳು ಅಲ್ಲೇ ಕಾಲೇಜಿಗೆ, ನನ್ನ ಶಾಲೆ ಪಕ್ಕ ಕಾಲೇಜು ಅಲ್ಲಿ ಅವಳನ್ನ ಕರ್ಕೊಂಡು ಬಂದು ಟಿ ವಿಯಲ್ಲಿ ನೋಡ್ತಾ ಇರಬೇಕಾದ್ರೆ ಟಿ ವಿಯಲ್ಲಿ ಅದೇ ಪ್ರಸಾರ ಮಾಡ್ತಾಯಿದ್ರು, ಫ್ಲೈಟ್ ಮಿಸ್ಸಿಂಗ್ ಆಗಿದೆ, AN-32 ವಾಯುಸೇನೆ ವಿಮಾನ ಹೀಗೀಗೆ ಆಗಿದೆ ಅಂತ ಹೇಳಿಕೊಂಡು. ಆವಾಗ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲ ಸಂಬಂಧಿಕರು ಅವರು ಎಲ್ಲ ಬಂದರು, ಸಮಾಧಾನ ಹೇಳಿದರು. ಆದರೂ ಏನು ನಾನು ಧೃತಿಗೇಳಲಿಲ್ಲ, ಏನೋ ಹೈಜಾಕ್ ಆಗಿರ್ಬೋದು ಏನೋ ಅಂತ ಹೇಳಿಕೊಂಡು ಧೈರ್ಯ ತಗೊಂಡೆ. ಅಂತೂ ಹೀಗೆ ದಿನ ಕಳೀತಾ ಹೋಯಿತು. 3 ಬೇರೆ ಬೇರೆ ರಾಷ್ಟ್ರಗಳೆಲ್ಲ ಸೇರಿಕೊಂಡು ಹಲವು ರೀತಿಯ ಶೋಧನೆಗಳನ್ನೆಲ್ಲ ಮಾಡಿದರು. 9 ಆದಮೇಲೆ ಆ ಸೇನೆಯ ನಿಯಮದ ಹಾಗೆ ಅವರ ಯೂನಿಫಾರ್ಮನ್ನು ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿ ನಿಯಮ ಇದೆ ಅಂತೆ. ಹಾಗಾಗಿ ಆ 9 ಕೂಡ ಯಾವುದೇ ಒಂದು ಮಾಹಿತಿ ಸಿಗಲಿಲ್ಲ ಅಂತ ಹೇಳಿಕೊಂಡು ಅಂಡಮಾನ್ನಿಂದ ಒಬ್ಬರು ಸೇನಾಧಿಕಾರಿಗಳು ವಿಮಾನದ ಮೂಲಕ ಅವರಿಗೆ ಅವ್ರ ಸಂಬಂಧಪಟ್ಟಂತಹ ಯೂನಿಫಾರ್ಮ್ ಹಾಗೆ ಕೆಲವು ವಸ್ತುಗಳನ್ನು DC ಆಫೀಸಿಗೆ ತಂದು ಅಲ್ಲಿ ಅವರ ಗೌರವ ಸಮರ್ಪಣೆಯನ್ನು ಮಾಡೋದ್ರ ಮೂಲಕ ಅನಂತರ ಅದನ್ನು ಮೆರವಣಿಗೆಯ ಮೂಲಕ ನಮ್ಮ ಮನೆಗೆ ತಂದು ಒಪ್ಪಿಸಿದರು. ಮುಂದೇನು ಮಾಡಬೇಕು ಎನ್ನುವಂಥದ್ದು ದೊಡ್ಡ ಒಂದು ಪ್ರಶ್ನೆ ಆಯಿತು ನನ್ನ ಮುಂದೆ. ನಮ್ಮ ಫ್ಯಾಮಿಲಿ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆದರೂ ನಾನು ಚಿಂತೆ ಮಾಡಲಿಲ್ಲ, ಜಗ್ಗಲಿಲ್ಲ, ಏನೋ ಬರಬಹುದು ಒಂದಲ್ಲ ಒಂದು ದಿನ, ಏನೋ ಹೈಜಾಕ್ ಆಗಿರ್ಬೋದಾ ಏನು ಅಂತ ಹೇಳಿ. ಅಂತೂ ಯಾವುದೇ ಒಂದು ರೀತಿಯ ಕುರುಹು ನಮಗೆ ಸಿಗಲಿಲ್ಲ ಅಂತ ಹೇಳಿದಾಗ ತುಂಬ
ನಾವೊಂದು ಅಂದ್ರೆ ಇವತ್ತು ಬರ್ಬೋದು ನಾಳೆ ಬರ್ಬೋದೇನೋ ಅಂತ ಒಂದು ಯೋಚನೆ ಮಾಡ್ತಾ ದಿನ ಕಳೀತಾ ಇದ್ವಿ. ಹೀಗೆ ಆರು ವರ್ಷ ಮೊನ್ನೆಗೆ 7 ವರ್ಷ 6 ತಿಂಗಳಾಯಿತು. ಮೊನ್ನೆ ಇತ್ತೀಚೆಗೆ ಜನವರಿ 12 ತಾರೀಕಿನಂದು ನಮ್ಮ 29 ಮಂದಿ ಆ ಮಿಲಿಟರಿಯಲ್ಲಿ ಸೇನೆಯಲ್ಲಿದ್ದಂಥ ಸೈನಿಕರ ಒಂದು ಗ್ರೂಪನ್ನು ಮಾಡಿದರು. ಅದರಲ್ಲಿ ಟ್ವೀಟ್ ಮಾಡಿದರು, ಹೀಗೀಗಾಗಿದೆ ವಿಮಾನ ಅಂಡಮಾನ್ನ 3400 ಕಿಲೋಮೀಟರ್ ದೂರದಲ್ಲಿ ಆ ಡ್ರೋನ್ ಫೋಟೋಗ್ರಫಿಯ ಮೂಲಕ ಆ ವಿಮಾನಕ್ಕೂ ಈ ವಿಮಾನಕ್ಕೂ ಹೋಲಿಕೆ ಬರ್ತಾ ಇದೆ ಅಂತ ಹೇಳಿಕೊಂಡು ಒಂದು ಟ್ವೀಟ್ ಮಾಡಿ ಒಂದು ಮೆಸೇಜ್ ಹಾಕಿದರು. ಆದರೆ ನಾನು ಈಗಲೂ ಕೂಡ ಯಾವುದೇ ಅದನ್ನು ಕನ್ಫರ್ಮ್ ಆಗಿ ತಗೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಆರ್ಮಿ ಕಡೆಯಿಂದ ನಮಗೆ ಯಾವುದೇ ರೀತಿಯ ಮಾಹಿತಿ ಈ ತನಕವೂ ಕೂಡ ಬಂದಿಲ್ಲ. ಹಾಗಾಗಿ ಏನೋ ಒಂದು ನಿರೀಕ್ಷೆಯಲ್ಲಿ ಈಗಲೂ ಕೂಡ ಇದ್ದೇವೆ ನಾವು ಮನೆಯಲ್ಲಿ. ಆದರೆ ಅವರ ನೆನಪಿನಿಂದ ನಾವು ದಿನ ಕಳೀತಾ ಇದ್ದೇವೆ. ಅದಕ್ಕೋಸ್ಕರ ನಾವು 1 ವರ್ಷದ ಹಿಂದೆ ಅವರ ಒಂದು ಸುಂದರವಾದಂಥ ಪ್ರತಿಮೆಯನ್ನು ಕೃಷ್ಣಶಿಲೆಯಲ್ಲಿ ಮಾಡಿ ನಾವು ಅನಾವರಣ ಮಾಡಿದೆವು. ಮೊನ್ನೆ ಅಯೋಧ್ಯೆಯಲ್ಲಿ ಬಾಲರಾಮನ ಆ ವಿಗ್ರಹವನ್ನು ಕೆತ್ತಿದಂಥ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಈ ಸುಂದರವಾದಂಥ ಪ್ರತಿಮೆಯನ್ನು ನಮಗೆ ಮಾಡಿಕೊಟ್ರು. ಬಹಳ ಚೆನ್ನಾಗಿ ಮಾಡಿದರು. ನಿಜಕ್ಕೂ ನನಗೆ ಆ ಮೊನ್ನೆ ಅಯೋಧ್ಯೆಯಲ್ಲಿ ಆ ಪ್ರತಿಮೆಗೆ ಪೂಜೆ ಸಲ್ಲಿಸ್ತಾ ಇರುವಾಗ ನನಗೆ ಕಣ್ಣೀರು ಬಂತು. ಅಂತ ಒಂದು ಯೋಗ ಭಾಗ್ಯ ನಮಗೆ ನಮ್ಮ ಮನೆಯ ಆ ದೇವರು ಅಂತ ಹೇಳಿದ್ರೆ ಪತಿಯ ಆ ಒಂದು ಪ್ರತಿಮೆಯನ್ನು ನೋಡ್ತಾ ಇರುವಾಗ ಪ್ರತಿನಿತ್ಯ ನಮ್ಮ ಜೊತೆ ಅವರು ಇದ್ದಾರೆ. ಮಕ್ಕಳು ಕೂಡ ಅಷ್ಟೇ, ಮಗಳು ಕೆಲಸಕ್ಕೆ ಹೋಗುವಾಗಲೂ ಪ್ರತಿನಿತ್ಯ ಬೆಳಗ್ಗೆ ಹೊರಡುವಾಗಲೂ ಕೂಡ ಆ ಪ್ರತಿಮೆಗೆ ಸುತ್ತು ಬಂದು ನಮಸ್ಕಾರ ಮಾಡಿ ಮತ್ತೆ ಹೋಗ್ತಾ ಇದ್ಲು. ತಿರ್ಗಾ ಬರುವಾಗಲೂ ಕೂಡ ಪುನಃ ಬಂದೋಕ್ಕೆ ನಮಸ್ಕಾರ ಮಾಡಿ ಕೈ ಮುಗಿದು ನಾವು ಹೋಗ್ತಾ ಇದ್ದೇವೆ. ಈಗಲೂ ಕೂಡ ಅದೇ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಈಗ ಮಗಳಿಗೆ ಮದುವೆ ಆಯಿತು, ಬೆಂಗಳೂರಲ್ಲಿದ್ದಾಳೆ, ಅಳಿಯನು ಬೆಂಗಳೂರಲ್ಲಿದ್ದಾನೆ, ಮಗ ಇವತ್ತು ಬರಲಿಕ್ಕಾಗಲಿಲ್ಲ. ಚೆನ್ನೈಯಲ್ಲಿ ಇಂಜಿನಿಯರಿಂಗ್ ಮಾಡಿ ಕ್ಯಾಂಪಸ್ಸಲ್ಲಿ ಆಗಿ ಕೆಲಸದಲ್ಲಿದ್ದಾನೆ. ಹಾಗಾಗಿ ತಂದೆ ಇದ್ದಾರೆ ಎನ್ನುವಂಥ ಒಂದು ಭಾವನೆಯಿಂದ ಈಗಲೂ ಕೂಡ ನಾವು ದಿನ ಕಳೀತಾ ಇದ್ದೇವೆ. ಪ್ರತಿಮೆಯನ್ನು ಎಣಿಸಿಕೊಂಡು ಅವರ ದಿನ ಕಳೀತಾ ಇರುವಂತಹ ನಮಗೆ ಇಂತಹ ಒಂದು ಗೌರವ ಸಮರ್ಪಣೆ, ಇಂತಹ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಗುರುತಿಸುವಂಥದ್ದು ನಮಗೇನೋ ಒಂದು ರೀತಿಯ ಆತ್ಮಸ್ಥೈರ್ಯವನ್ನು ತಂದುಕೊಡ್ತದೆ. ಅದಲ್ಲದೆ ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ದೊರೆಯಿತು. ಕಳೆದ ವರ್ಷದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ರಾಮಯ್ಯಗೌಡರ ಒಂದು ಪ್ರಯುಕ್ತ ಅವರ ರಾಜ್ಯ ಪ್ರಶಸ್ತಿಗೂ ಕೂಡ ಅವರನ್ನು ನಮೂದಿಸಿ ಅವರಿಗೆ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಂಗಳೂರಲ್ಲಿ ಮಾಡಿದರು. ಹೀಗೆ ಹಲವು ಕಡೆಗಳಲ್ಲಿ ಈಗ ಸಿಗುವಂಥ ಈ ಸನ್ಮಾನ, ಈ ಗೌರವಗಳು ಅದು ಬೇರೆ ಯಾವ ಕ್ಷೇತ್ರದಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಯೋಧ ಅಂತ ಹೇಳಿದರೆ ಇವತ್ತು ಪ್ರಾಂಜಲ್ ಸರ್ ಅವರಿಗೆ ಸಿಕ್ಕಿದಂತಹ ಈ ಒಂದು ಗೌರವ ಸಮರ್ಪಣೆ ಇಡೀ ಕಾರ್ಕಳ ತಾಲೂಕಿಗೆಲ್ಲ, ಇಡೀ ದೇಶಕ್ಕೆ ಇದೊಂದು ಮಾದರಿ ಅಂತ ಹೇಳ್ಬೋದು. ಅದು ಕೂಡ ಒಂದು ಶಾಲೆಯಲ್ಲಿ, ತಾನು ಕಲಿತ ಶಾಲೆಯಲ್ಲಿ ಇಂತಹ ಒಂದು ಹೆಮ್ಮೆಯ ಗೌರವ ಒಂದು ಅವರಿಗೆ ದೊರೆತಿರುವಂಥದ್ದು. ಆ ಪ್ರಾಂಜಲ್ ಸರ್ ನಮ್ಮ ಜೊತೆ ಯಾವಾಗಲೂ ಇದ್ದಾರೆ. ಇಡೀ ದೇಶಕ್ಕೆ ಇದೊಂದು ಮಾದರಿ ಶಾಲೆ ಕೂಡ. ಇಲ್ಲಿ ಅವರು ಮಾಡಿದಂಥ ಈ ಒಂದು ಕೆಲಸ ನಿಜಕ್ಕೂ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಇಂತಹ ಅದ್ಭುತವಾದ ಒಂದು ಕಾರ್ಯಕ್ರಮದಲ್ಲಿ, ಅಭೂತಪೂರ್ವವಾದಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ನನಗೆ ಮಾಡಿಕೊಟ್ಟದಕ್ಕೂ ಕೂಡ ಎಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. ಹಾಗೆ ಮೊನ್ನೆ ಇವರು ವಿಜಯ್ ಸರ್ ಹಾಗೆ ನಮ್ಮ ಎಕ್ಸ್ ಆರ್ಮಿ ಬಂಧುಗಳು 4 ಮಂದಿ ಮನೆಗೆ ಬಂದಿದ್ದರು, ಮೂಡುಬಿದ್ರೆಯ ಸರ್ಗಳು. ನನಗೆ ತುಂಬ ಖುಷಿಯಾಯಿತು. ಇವರ ಒಂದು ಸಪೋರ್ಟು ನಮಗೆ ಮತ್ತಷ್ಟು ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತದೆ. ಅಂದರೆ ಯಾವುದು ಕೂಡ ನಾನು ಮಕ್ಕಳಿಗೂ ಕೂಡ ತಂದೆಯ ತಾಯಿಯ ಸ್ಥಾನದಲ್ಲಿ ನಿಂತು ಅವರ ಜವಾಬ್ದಾರಿಯನ್ನು ಮುನ್ನಡೆಸ್ತಾ ಇದ್ದೆ. ಅವರು ಯಾವುದೇ ರೀತಿಯ ತಂದೆ ಇಲ್ಲ ಎನ್ನುವಂಥ ಕೊರಗನ್ನು ಅವರಲ್ಲಿ ನಾನು ತರಿಸ್ಕೊಡ್ಲಿಲ್ಲ. ಎಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಹೋಗ್ತಾ ಇದ್ದೇನೆ. ಮನೆಯ ಜವಾಬ್ದಾರಿ ಯಾವುದರಲ್ಲೂ ಕೂಡ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೇವೆ. ಸೈನ್ಯ ನಮ್ಮನ್ನು ಯಾವತ್ತೂ ಕೂಡ ಬಿಟ್ಟು ಹಾಕಲಿಲ್ಲ. ಇಂಥ ಒಂದು ಗೌರವ ನಮಗೆ ಸಿಗ್ತಾ ಇದೆ. ಅದಕ್ಕಾಗಿ ನಾನು ಸೇನೆಗೆ, ಸೈನ್ಯಕ್ಕೆ, ಭಾರತೀಯ ಭಾರತಾಂಬೆಗೆ ಮುಖ್ಯವಾಗಿ ನಾನು ನಮಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಇಂತಹ ಎಕ್ಸ್ ಆರ್ಮಿ ಅವರ ಆ ಮೆಡಲ್ಗಳು, ಅವರ ಡ್ರೆಸ್ಸು, ಅವರ ಆ ಒಂದು ಸೇವೆಯ ಕುರುಹು, ಅದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ನಿಜಕ್ಕೂ ನನ್ನ ಪತಿ ಇದ್ದಿದ್ರೆ ಅವರು ಕೂಡ ಹೀಗೆ ಇವತ್ತು ಕೂತ್ಕೊಂಡಿರ್ಬೋದು ಎನ್ನುವಂಥ ಒಂದು ಯೋಚನೆ ನನಗೆ ಬಂತು. ಆಗ ಏನೋ ಒಂಥರ ಮನಸ್ಸಿನ ಆದರೂ ಮನಸ್ಸು ಧೈರ್ಯ ಮಾಡಿಕೊಂಡೆ, ದುಃಖವನ್ನು ಕಟ್ಕೊಂಡೆ. ಆದರೆ ನನ್ನ ಇದು ಯಾವ ರೀತಿಯ ದುಃಖಕ್ಕೂ ಕೂಡ ನನಗೆ ಆತ್ಮಸ್ಥೈರ್ಯವನ್ನು ತುಂಬಿದವರು ಅಂತ ಹೇಳಿದರೆ ಇವತ್ತು ನಮ್ಮ ಅನುರಾಧ ಮೇಡಮ್ನವರು. ಅವರು ನಾನು ಅಲ್ಲಿ ಬಂದಲ್ಲಿಂದ ನೋಡಿದೆ ಅವರ ಮುಖದಲ್ಲಿ ಆ ಒಂದು ಇಂಥ ದುಃಖ ಮನಸ್ಸಲ್ಲಿ ಇದ್ರೂ ಕೂಡ ಅದನ್ನು ತೋರ್ಪಡಿಸದೆ ಆ ಒಂದು ನಗು ಮುಖ ಏನೋ ಒಂಥರ ಯಾವ ತಂದೆ ತಾಯಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ನಗು ಮುಖದಿಂದ ಎಲ್ಲವನ್ನೂ ಕೂಡ ಅವರು ಸ್ವೀಕಾರ ಮಾಡಿ ಅವರ ಸರಳತೆ ಇಡೀ ನಮ್ಮ ಹೆಣ್ಣು ಕುಲಕ್ಕೆ ಅವರೊಂದು ರೋಲ್ ಮಾಡೆಲ್ ಅಂತ ಹೇಳಿ ನಾನು ಹೇಳಿ ತುಂಬ ಇಷ್ಟಪಡ್ತಾ ಇದ್ದೇನೆ.
ಹಾಗಾಗಿ ಅವರ ಆ ನಗು ಮುಖವೇ ನನಗೆ ಒಂದು ಏನೋ ಆತ್ಮಸ್ಥೈರ್ಯ ಈಗ ತುಂಬುತ್ತಾ ಇದೆ. ಇನ್ನು ಮುಂದೆಯೂ ಕೂಡ ಇಂತಹ ಒಂದು ಸೇವೆಯ ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇಶ ಸೇವೆಯ ಕಾರ್ಯವನ್ನು ಮಾಡುವಂತಹ ಯುವ ಜನಕ್ಕೂ ಕೂಡ ಈ ಪ್ರಾಂಚಲ್ ಅವರು ಒಂದು ಮಾದರಿಯಾಗಲಿ, ಹಾಗೆ ಎಲ್ಲ ಯುವ ಜನಾಂಗದ ಯುವಕರು ಕೂಡ ದೇಶ ಸೇವೆಯ ಕಾರ್ಯಗಳಲ್ಲಿ ತೊಡಕೊಳ್ಳಿ. ಇಂತಹ ಒಂದು ಹುತಾತ್ಮ ಎನ್ನುವಂಥ ಪದ ಬೇರೆ ಯಾವ ಕ್ಷೇತ್ರದಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಲ್ಲದೆ ಆ ಯೋಧರಿಗೆ ಸಿಗುವಂತಹ ಗೌರವ ಸನ್ಮಾನ ಎಷ್ಟು ಕೋಟಿ ಕೊಟ್ಟರು ಬೇರೆ ಯಾವ ಕ್ಷೇತ್ರದಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಜಕ್ಕೂ ಹೆಮ್ಮೆ ಪಡುವಂತಹ ವಿಚಾರ. ಹಾಗಾಗಿ ಇಂತಹ ಒಂದು ಹೇಳಿಕೆ ತುಂಬಾ ವಿಚಾರಗಳಿವೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದ. ಕಾರ್ಯಕ್ರಮದಲ್ಲಿ ಇವತ್ತು ಭಾಷಣಗಳಿಗಿಂತ ಭಾವನೆಗಳು ಹೆಚ್ಚು ನಮ್ಮನ್ನು ರೂಲ್ ಮಾಡ್ತಾ ಇದೆ. ಮತ್ತೆ ಕಾರ್ಯಕ್ರಮವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸ್ಬೇಕು ಅಂತ ನಮಗೆ ಸೈನಿಕರ ವೇದಿಕೆ ಆಗ್ರಹವನ್ನು ಮಾಡ್ತಾ ಇದೆ. ಹೆಚ್ಚು ಭಾಷಣಗಳು ಬೇಕಾಗಿಲ್ಲ, ಎಲ್ಲರ ಭಾವನೆಗಳನ್ನು ಗೌರವಿಸುವಂತಹದ್ದು. ಇಷ್ಟು ಚಪ್ಪಾಳೆಗಳು ಹಾಳೆ ಕಟ್ಟಲು ಯಾವತ್ತೂ ಬಿದ್ದಿರಲಿಲ್ಲ, ನಾನು ಗಮನಿಸ್ತಾ ಇದ್ದೇನೆ. ಪ್ರತಿ ಕ್ಷಣಕ್ಕೆ ಚಪ್ಪಾಳೆ ಬರ್ತಾ ಇದೆ, ಅದು ಸ್ವಯಂ ಸ್ಫೂರ್ತಿಯಿಂದ ಬರ್ತಾ ಇದೆ, ಹೃದಯದ ಮೂಲಕ ಬರ್ತಾ ಇದೆ. ಇವತ್ತು ಕಾರ್ಯಕ್ರಮದ ಅತ್ಯಂತ ಪ್ರಮುಖವಾದ ಭಾಗವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ವೆಂಕಟೇಶ್ವರಣಿ ಕಾರ್ಯಕ್ರಮ ಕರೆಯುವಾಗ ಸೈನಿಕರ ವೇದಿಕೆ ಫಸ್ಟ್ ಕಾಲ್ ಮಾಡಿದ್ರು, ನಾವೆಲ್ಲ ಮಾತಾಡಿದೆವು, ನಮ್ಗೆ ಯಾವುದೇ ರೀತಿ ಗೌರವನ ಕೊಡುವಂತ ಅವಶ್ಯಕತೆ ಇಲ್ಲ, ನನ್ನ ಮಗನಿಗೆ ಗೌರವ ಕೊಡಿ ಸಾಕು ಅಂತ ಅವ್ರು ಹೇಳಿದ್ರು. ಆದ್ರೆ ಇವತ್ತು ಪ್ರಾಂಚಲ್ ಇವತ್ತು ನಮ್ ಜೊತೆಗಿದ್ದಾರಂತ ಫೀಲಿಂಗ್ ಇದೆ. ನಾವು ವೆಂಕಟೇಶ್ವರ ಅವರಲ್ಲಿ ಪ್ರಾಂಚಲ್ ಅನ್ನು ನೋಡ್ತಾ ಇದ್ದೇವೆ. 6 ಅಡಿ ಎತ್ತರ ಇರ್ತಕ್ಕಂಥ ವ್ಯಕ್ತಿತ್ವ ಅದು ಸ್ನೇಹಿತರು, ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಕೊನೆಯವರೆ ಕೂಡ ಬದುಕಿ ಬರುವಂತ ಅವಕಾಶ ಇತ್ತು, ನಾನು ಗಮನಿಸ್ತೇನೆ. ಆ ಕಾಡಿನಲ್ಲಿ ಎನ್ಕೌಂಟರ್ ಮಾಡ್ಲಿಕ್ಕಂತ ಹೋದಾಗ ಸ್ನೇಹಿತರೆ, ಅವ್ರ ಮರೆಯಿಂದ ಹೊರಗೆ ಬರದೆ ಅಲ್ಲೇ ಕೂತಿದ್ರೆ ಪ್ರಾಂಜಲಿ ಇವತ್ತು ಜೀವಂತವಾಗಿರ್ತಿದ್ರು. ನಾನು ನೆನಪಾಳ್ಕೊಳ್ತೇನೆ. ಮತ್ತೆ ಹಿಂದೆ ಬರುವಂತ ಅವಕಾಶಗಳಿದ್ರೂ ಕೂಡ ದೇಶಕ್ಕೆ ಹುತಾತ್ಮನಾಗಬೇಕಂತೇಳುವ ಕನಸು ಅವರ ಕಣ್ಣಲ್ಲಿ ಎದ್ದು ಕಾಣ್ತಾ ಇತ್ತು. ಸ್ನೇಹಿತರೆ, ಅದ್ಭುತವಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ವೆಂಕಟೇಶ್ವರ ಅವರು ಬಂದಿದ್ದಾರೆ, ನಮ್ಗೆ ಬಹಳ ಪ್ರೀತಿಯನ್ನ ಕೊಟ್ಟಿದ್ದಾರೆ. ಅನುರಾಧ ಮೇಡಮ್ ಅವರು ಬಂದಿದ್ದಾರೆ. ಇವತ್ತು ನಾವು ಅವರನ್ನ ಅತ್ಯಂತ ಪ್ರೀತಿಯಿಂದ ಹಾಳೆಕಟ್ಟೆಯ ಎಲ್ಲರ ಹೃದಯ ಮಂದಿರದಲ್ಲಿ ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡ್ತೇವೆ. ನಂಗೆ ಆಸೆ ಇತ್ತು ಅವರ ಪಾದ ಪೂಜೆ ಮಾಡ್ಬೇಕು ಅಂತ ಹೇಳಿ, ಅವ್ರು ಒಪ್ಪೋದಿಲ್ಲ ಅದನ್ನ, ನಾನು ದೇವರಲ್ಲ ಅಂತ ಹೇಳ್ತಾರೆ. ಆದ್ರೆ ಹಳೆಕಟ್ಟೆಯ ಶತಮಾನೋತ್ಸವ ಸಮಿತಿಯವರು ಅವರನ್ನ ಹಾಗೆ ವಾಪಸ್ ಕಳಿಸೋದಿಲ್ಲ. ಸರ್ ಇದನ್ನ ಬೇಡ ಅಂತ ಹೇಳಬಾರದು. ನಿಮ್ಮೊಳಗೆ ನಾವು ಪ್ರಾಂಚಲವರನ್ನ ನೋಡ್ತಾ ಅನ್ಸುಳಂತ ಕಾಳಜಿಯಿಂದ, ನಿಮ್ಮೊಳಗೆ ನಾವು ಪ್ರಾಂಚಲವರನ್ನ ಸ್ನೇಹಿತರೆ ಸ್ಥಾಪನೆ ಮಾಡ್ಕೊಳ್ಳುವಂತ ಕಾಳಜಿಯನ್ನು ಇವತ್ತು ನಿಮ್ಮನ್ನ ಬಹಳ ಪ್ರೀತಿಯಿಂದ ನಾವು ಹಳೆಕಟ್ಟೆ ಜನ ಇವತ್ತು ಗೌರವಿಸ್ತಾ ಇದ್ದೇವೆ. ವೆಂಕಟೇಶ್ ಸರ್ ಮತ್ತು ಮೇಡಮ್ ಅವರು, ದಯವಿಟ್ಟು ಅನುರಾಧ ಮೇಡಮ್ ಅವರು ಮುಂದಕ್ಕೆ ಬಂದು ನಮ್ಮ ಪ್ರೀತಿಯ ಕಾಣಿಕೆಗಳನ್ನು ತಗೊಳ್ಬೇಕು, ಅದನ್ನ ಪ್ರಾಂಚಲವರ ನೆನಪಿಗೆ ಬಳಸ್ಕೊಳ್ಬೇಕು, ಅವರ ಕೊಟ್ಟ ಫೋಟೋಗಳನ್ನ ಖಂಡಿತ ಬಳಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ದಯವಿಟ್ಟು ಅವರು ಹಾಳೆಕಟ್ಟೆಯ ಪ್ರೀತಿಯನ್ನ ಬೇಡ ಅಂತ ಹೇಳಬಾರದು. ಈ ಜನರ ಪ್ರೀತಿಯದು, ಜನರ ಪ್ರೀತಿಯದು. ನಾನು ವಿನಂತಿ ಮಾಡ್ಕೊಳ್ತೇನೆ, ಈ ಕ್ಷಣಕ್ಕೋಸ್ಕರ ಸಂತೋಷ್ ಶೆಟ್ಟಿ ಗುರುಮೇದ ಬೈಲ ಅವರು ಬಲಭಾಗದಲ್ಲಿ ನಿಂತ್ಕೋತಾರೆ, ರವಿದಾಸ್ ಕುಡುವ ಅವರು ಎಡಭಾಗದಲ್ಲಿ ನಿಂತ್ಕೋತಾರೆ. ಎಲ್ಲಿದ್ದು ರವಿದಾಸ್ ಅವರು ಬರಬೇಕು. ಕೈರಬೆಟ್ಟು ವಿಶ್ವನಾಥ್ ಭಟ್ಟರ ಮುಂದೆ ನಿಂತ್ಕೋತಾರೆ, ಮಂಜುನಾಥ್ ಕೊಟ್ಟರ ಮುಂದೆ ನಿಂತ್ಕೋತಾರೆ. ಇದ್ರೆ ಈ ದಂಪತಿಗಳಿಗೆ ನಾಡ್ದು ಜನವರಿ ಮೂವತ್ತನೇ ತಾರೀಕು ರಾಷ್ಟ್ರಪತಿಗಳಿಂದ ಸ್ನೇಹಿತರೆ ಶೌರ್ಯ ಚಕ್ರ ಪ್ರಶಸ್ತಿ ಪ್ರದಾನವಾಗ್ತಾ ಇದೆ. ಪ್ರಾಂಜಲ್ ಅವರಿಗೆ ಶೌರ್ಯ ಚಕ್ರ ಡಿಕ್ಲಾರ್ ಆಗಿದೆ. ಇವತ್ತು ಅವರನ್ನ 16 ಕಡೆ ಕಾರ್ಯಕ್ರಮ ಕರೆದಿದ್ರು, ಅದೆಲ್ಲವನ್ನ ಬಿಟ್ಟು ಅವರು ಹಳೆ ಕಟ್ಟೆಗೆ ಬಂದ್ರು ಅಂತ ಹೇಳಿದ್ರೆ ನಮ್ಗೆ ದೇವರು ಬಂದ ಹಾಗೆ ಅನಿಸ್ತಾ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು ಬಂದಷ್ಟು ಫೀಲ್ ಆಗ್ತಾ ಇದೆ. ಸ್ನೇಹಿತರೆ, ಇವತ್ತು ಅವರನ್ನ ಅತ್ಯಂತ ಪ್ರೀತಿಯಿಂದ ನಾವು ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಅವರು ಆಸೀನರಾಗಬೇಕು, ದಯವಿಟ್ಟು ನಾವು ಆಸೀನರಾಗಬೇಕು. ನಾ ಪ್ರೀತಿಯಿಂದ ಕೊಡುವಂತಹ ಶ್ರೇಷ್ಠವಾಗಿರ್ತಕ್ಕಂಥ ಸನ್ಮಾನ